ಏವ ಏತದ್ ಬಾಣಂ ಅವಷ್ಟಭ್ಯ ವಿಧಾರಯಾಮಿ ವಿಧಾರಯಾಮಿ ಧರ್ಮ ಅಂತ ಅದಕ್ಕೋಸ್ಕರವೇ ಬಂತು ಹೆಸರು ಪ್ರಾಣದೇವರಿಗೆ ವಿಧಾರಯಾಮಿ ಧಾರಣೆ ಮಾಡ್ತೇನೆ ನಾನು ಈ ಪಿಂಡಾಂಡ ನಾನು ಬಿಟ್ರೆ ಕೆಳಗೆ ಬೀಳತ್ತೆ ನಾನು ಒಳಗೆ ಪ್ರವೇಶ ಮಾಡಿದರೆ ಎದ್ದು ನಿಲ್ಲಿಸಿ ನನಗೆ ತಾಕತ್ತಿದೆ ಸಹಜವಾಗಿ ತನ್ನ ಮಹಿಮೆಯನ್ನು ಹೇಳ್ಕೊಂಡ್ರು ಅದು ಅಹಂಕಾರ ಆಗುವುದಿಲ್ಲ ಯಥಾಸ್ವರೂಪ ವಿಜ್ಞಪ್ತಿ ಆತ್ಮನ್ಯತಿ ನ ದೋಷಕೃತ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಮಾತ್ರ ಅಷ್ಟೇ ಮಹಿಮೆ ಹೇಳ್ಕೊಂಡ್ರೆ ಅದು ಅಹಂಕಾರ ಆಗುದಿಲ್ಲ ಅದಕ್ಕಿಂತ ಜಾಸ್ತಿ ಹೇಳ್ಕೊಂಡ್ರೆ ಅದು ಅಹಂಕಾರ ಪ್ರಾಣದೇವರು ಹೇಳ್ಕೊಂಡ್ರು ಆದ್ರೆ ನಂಬಿಲ್ಲ ಹಾಗಾಗಿ ಸೂತ್ರನಾಮಕರಾಗಿ ಪ್ರಾಣದೇವರು ಎಲ್ಲಾ ದೇವತೆಗಳು ಉತ್ತಮರಾಗಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರೆ ಅದು ಉತ್ತಮ ಜೀವರಾಶಿಯಲ್ಲಿ ತಿಳ್ಕೊಳ್ಳೋದು ಉತ್ತಮ ಜೀವರಾಶಿಯಲ್ಲಿ ಈ ರೀತಿಯಾಗಿ ಸರಿಯಾಗಿ ತಿಳ್ಕೊಂಡ್ರೆ ಪ್ರಾಣದೇವರನ್ನು ತಿಳ್ಕೊಳ್ಳೋದು ಉತ್ತಮ ದೇವರಾಶಿಗಳು ಅದೇ ರೀತಿಯಾಗಿ ಶ್ರೀಹರಿಯನ್ನು ತಿಳ್ಕೊಂಡ್ರೆ ಉತ್ತಮ ರಾಶಿಗಳು ಪ್ರಾಣದೇವರಿಗಿಂತ ಶ್ವಾಸಕ್ಕಿಂತ ಬೇರೆಯಾಗಿ ಪ್ರಾಣದೇವರು ಇದ್ದಾರೋ ಇಲ್ಲೋ ಎಂಬ ಸಂಶಯ ಪಡುವರು ರಾಜಸರು ಅಯ್ಯೋ ಪ್ರಾಣದೇವರು ಇಲ್ಲವೇ ಇಲ್ಲಪ್ಪ ಸುಮ್ಮನೆ ಶ್ವಾಸ ಮಾತ್ರ ಅಂತ ತಿಳ್ಕೊಳ್ಳುವರು ಯಾರು ಆದರೆ ಗುರುವಿನ ಗುರು ಗುರುವನ್ನು ಯಾರು ಗುರುತಿಸಿದಲ್ವೋ ಅವರಿಗೆ ಪರಮಾತ್ಮನ ಗುರುತಿಸಲಿಕ್ಕೆ ಆಗುವುದಿಲ್ಲ ಎಂದು ಹಂಸಗುಷ್ಯ ಮಂತ್ರದಲ್ಲಿ ಈ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ ದಕ್ಷ ಪ್ರಜಾಪತಿ ಹೇಳ್ತಾ ಇದ್ದಾನೆ ಇಷ್ಟು ಅಂತ ಈಶ್ವರ ನನ್ನ ಮನೋರಥವನ್ನು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣಿಸ್ತಾನೆ ಪರಮಾತ್ಮ ಅಂತಹ ಪರಮಾತ್ಮ ನನಗೆ ನನ್ನ ಮನೋರಥ ಏನು ಈ ಪ್ರಜೆಯ ಸೃಷ್ಟಿ ಆಗಬೇಕು ಬೆಳವಣಿಗೆ ಆಗಬೇಕು ಅಂತ ಅದನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಈ ಹಂಸಗುಷ್ಯ ಮಂತ್ರದಿಂದ ವಿಶೇಷವಾಗಿ ಒಳ್ಳೆ ಅರ್ಥ ಹಂಸಗುಷ್ಯ ತತ್ರ ಹಂಸ ವರ್ತದೆ ಸಹ ಗುಷ್ಯ ಹಂಸ ವರ್ತತೆ ಸಹ ಗುಷ್ಯ ವರ್ತದೆ ಸಜ್ಜನರಿಗೆ ಮಾತ್ರ ಅರ್ಥ ಆಗ್ತಾನೆ ಯಾಕೆ ಅಂತ ಹೇಳಿದ್ರೆ ಹಂಸ ಅಂದ್ರೆ ಏನರ್ಥ ಹಂಸ ಅಂದ್ರೆ ಏನರ್ಥ ಎಲ್ಲಾ ದೋಷದಿಂದ ಹೀನನಾಗಿ ಸಕಲ ಗುಣಪುರಿಂದ ಸಾರನಾಗಿರ್ಬೇಕು ಅವನು ಹಂಸ ಅವನು ಪ್ರಾಣದೇವರನ್ನು ಉಪಾಸನೆ ಮಾಡ್ತಾ ಇರ್ತಾನೆ ಇಲ್ಲಿ ಹೃದಯದಲ್ಲಿ ಇದ್ದಾನೆ ಅವನು ಆದ್ರೆ ಅದನ್ನೆಲ್ಲ ಹಂಸ ಅಂತ ತಿಳ್ಕೊಳ್ಳಲ್ಲ ಜೀವಾತ್ಮನೇ ತಿಳ್ಕೊಳ್ತಾರೆ ಇದ್ದಾನೋ ಇಲ್ಲೋ ಒಂದು ಸಂಶಯ ಆದ್ರೆ ಅದು ಕೆಲವರಿಗೆ ಮಾತ್ರ ಅಧಮರಿಗೆ ಮಧ್ಯಮ ಜೀವರಾಶಿಗೆ ಅದು ಗುಹ್ಯವಾಗಿ ಉಳಿತದೆ ಪರಮಾತ್ಮ ಪರಮಾತ್ಮನು ಗುಹ್ಯವಾಗೇ ಉಳಿತಾನೆ ಸಜ್ಜನರಿಗೆ ಮಾತ್ರ ಅವನು ಕಾಣುತ್ತಾನೆ ಎಂಬುದು ಇದರ ಅಭಿಪ್ರಾಯ ಹೀಗೆ ಅಗಮರ್ಷಣ ತೀರ್ಥದಲ್ಲಿ ಈ ರೀತಿಯಾಗಿ ಸ್ನಾನ ಮಾಡಿ ಭಗವಂತನನ್ನು ಹಂಸಗುಹ್ಯ ಮಂತ್ರದಿಂದ ಅವನು ಸ್ತೋತ್ರ ಮಾಡಿದಾಗ ದೇವರು ಪ್ರಾದುರ್ಭೂತನಾದಂತೆ ಪ್ರಾದುರ್ಭೂತನಾಗಿ ಹೇಳ್ತಾ ಇದ್ದಾನೆ ಅವನು ಒಳ್ಳೆ ದಂಡವತ್ ಪ್ರಣಾಮ ಮಾಡಿದ್ದಾನೆ ಆವಾಗ ವಿಶೇಷವಾಗಿ ಹೇಳಿರ್ತಕ್ಕಂಥ ಮಾತು ಪರಮಾತ್ಮ ಏನು ಮಾತಾಡಿದೆ ಅಂತ ಹೇಳಿಬಿಟ್ರೆ ನೋಡು ನನ್ನಲ್ಲಿ ಬಹಳ ಭಕ್ತಿ ಮಾಡಿದ್ದೀಯ ಸಂತೋಷ ಆಗಿದೆ ನಿನ್ನಿಂದಾಗಿ ಸೃಷ್ಟಿಯೆಲ್ಲ ಬೆಳವಣಿಗೆ ಆಗತ್ತೆ ನೀನು ನನ್ನ ವಿಭೂತಿ ರೂಪ ಬ್ರಹ್ಮದೇವರು ರುದ್ರದೇವರು ನಿಮ್ಮಂಥ ಪ್ರಜಾಪತಿಗಳು ಸ್ವಯಂಭೂ ಮನುವಾದಿಗಳು ಎಲ್ಲ ದೇವತೆಗಳು ಇವರೆಲ್ಲರೂ ಕೂಡ ನನಗೆ ಏನು ಅಂತ ವಿಭೂತಯ ಮಮ ಹೇತ ಭೂತಾನ ಭೂತಿ ಹೇತವ ನನಗೆಲ್ಲ ವಿಭೂತಿ ರೂಪ ಅಂದ್ರೆ ನನ್ನ ವಿಭೂತಿ ರೂಪ ಅವರಲ್ಲಿದೆ ಹಾಗಾಗಿ ನೀವೆಲ್ಲ ಸೃಷ್ಟಿ ಮಾಡಿದ್ದು ನನ್ನ ವಿಭೂತಿ ರೂಪ ಅನಿಂದ ಚತುರ್ಮುಖ ಬ್ರಹ್ಮದೇವರಾಗಲಿ ರುದ್ರದೇವರಾಗಲಿ ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದು ನನ್ನ ಅನುಗ್ರಹದಿಂದ ನನ್ನ ವಿಭೂತಿ ರೂಪ ಅನುಗ್ರಹದಿಂದ ವಿಭೂತಿ ಏಷಾಂ ವಿಷ್ಣು ಸ್ವರೂಪಾಣ ಸನ್ನಿಧೇ ರನ್ಯ ವಸ್ತುಷು ವಿಶಿಷ್ಟತ್ವಂ ಸ್ವಜಾತೆ ಸ್ಯಾತ್ ವಿಭೂತ್ಯಾಖ್ಯಾನಿ ತಾನಿತು ಯಾರು ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದ ಕೆಲಸವನ್ನು ಮಾಡ್ತಾನೋ ಅಲ್ಲಿ ಭಗವಂತನ ವಿಭೂತಿ ರೂಪ ಇದೆ ಅಂದ್ರೆ ಲೋಕದಲ್ಲಿ ಒಂದು ವಿಶಿಷ್ಟ ಶಕ್ತಿ ಇರತ್ತೆ ವಿಶಿಷ್ಟ ಶಕ್ತಿ ಇದ್ರೆ ಅಲ್ಲಿ ಭಗವಂತನ ವಿಭೂತಿ ರೂಪ ಇರದೆ ಆಗುವುದಿಲ್ಲ ವಿಭೂತಿ ರೂಪ ಇರಲೇಬೇಕು ಆದ್ರಿಂದಾಗಿ ಅದು ಹೇಳ್ತಾರೆ ಒಂದು ಜೂಜಾಡೋರಲ್ಲಿಯೂ ಮೋಸ ಮಾಡೋರಲ್ಲಿ ಕೂಡ ಜೂಜಿನಲ್ಲಿ ಒಳ್ಳೆ ಪಾರಂಗತರಾಗ್ತಾರಲ್ಲ ಆ ಜೂಜಿನಲ್ಲಿ ಪಾರಂಗತೆಯನ್ನು ಕೊಟ್ಟು ಆ ಸಾರವನ್ನು ಕೊಟ್ಟವನು ಯಾರು ಗೊತ್ತು ಅಂತ ದ್ಯೂತಂ ಚಲಯತಾಮಹಂ ಅಂತ ದೇವರು ಹೇಳ್ತಾರೆ ಜೂಜಿನಲ್ಲಿ ಜೂಜಾಡ್ತಾರಲ್ಲ ಅಲ್ಲಿ ಒಳ್ಳೆ ಜೂಜಿನಲ್ಲಿ ಪ್ರಾವೀಣ್ಯವನ್ನು ಆ ಸಾರವನ್ನು ಕೊಟ್ಟವನು ಯಾರು ನಾನೇ ಕೊಟ್ಟಿದ್ದು ಅಂತ ಹೇಳ್ತಾನೆ ಪರಮಾತ್ಮ ಅದೇ ಅದು ಜೂಜಾಡೋದು ದೃಷ್ಟಾಂತ ಕೊಡ್ತಾರೆ ಇದು ಅಂದರೆ ಅದು ಉಪಲಕ್ಷಣ ಏನರ್ಥ ಆಯಿತು ಜೂಜಿನಲ್ಲಿ ಒಂದು ಪ್ರಾವೀಣ್ಯ ಬರಬೇಕಾದರೂ ಕೂಡ ದೇವರ ಅನುಗ್ರಹ ಬೇಕು ಅಂತ ಅರ್ಥ ಆಯಿತು ಹಾಗೆ ಯಾವುದೇ ರಂಗದಲ್ಲಿ ಕ್ರಿಕೆಟ್ ರಂಗದಲ್ಲಿ ಆಗಲಿ ಇವತ್ತು ಯಾರು ವಿಭೂತಿ ರೂಪ ಭಗವ ಯಾರಲ್ಲಿದೆ ಅಂತ ಅನುಸಂಧಾನ ಮಾಡೋದು ನೋಡುವ ಚಾಟ ಇದ್ರೂ ಕೂಡ ಭಗವಂತನ ಆ ವಿಭೂತಿ ರೂಪವನ್ನು ಅನುಸಂಧಾನ ಮಾಡಬೇಕು ಅದು ಕಲಾತ್ಮಕ ಆಟದಿದ್ದರೂ ಕೂಡ ಅಕಲಾತ್ಮಕವಾದ ಆಟದಲ್ಲಿ ಕೂಡ ನೋಡುವ ಚಟ ಇರುತ್ತೆ ಅದು ಒಂದು ವಿಶೇಷ ಅಲ್ಲಿ ವಿಭೂತಿ ರೂಪದ ದೇವರು ಇದ್ದಾನೆ ಅಂತ ಹೇಳಬೇಕು ಆಕರ್ಷಣೆ ಮಾಡುವ ಶಕ್ತಿ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಪರಮಾತ್ಮ ಹೀಗೆ ಪ್ರತಿಯೊಂದರಲ್ಲಿಯೂ ಕೂಡ ಯಾವುದು ಜಗತ್ತಿನಲ್ಲಿ ಯಾವುದಾದ್ರು ವಿಶಿಷ್ಟವಾದ ವಸ್ತು ಇದೆಯೋ ಆ ವೈಶಿಷ್ಟ್ಯವನ್ನು ಕೊಡತಕ್ಕಂಥ ಭಗವದ್ ರೂಪಕ್ಕೆ ವಿಭೂತಿ ರೂಪ ಅಂತ ಹೆಸರು ಹಾಗಾಗಿ ಎಲ್ಲರಲ್ಲಿ ಕೂಡ ನನ್ನ ವಿಭೂತಿ ರೂಪ ಇದೆ ಅವರೆಲ್ಲ ಈ ಜೀವರಾಶಿಗಳ ಉನ್ನತಿಗೆ ಕಾರಣರಾಗ್ತಾ ಇದ್ದಾರೆ ಇಷ್ಟು ಹೇಳಿ ಕೊನೆಗೆ ಭಗವಂತ ಒಂದು ಮಾತನ್ನು ಹೇಳ್ತಾನೆ ಏನು ಮಾತನ್ನು ಹೇಳ್ತಾನೆ ಅಂದರೆ ಅದು ಆಚಾರ್ಯರು ಅಲ್ಲೆಲ್ಲಿ ಉದಾಹರಿಸಿದ್ದಾರೆ ಮೈ ಅನಂತ ಗುಣೋನಂತೆ
ಗುಣತೋನಂತ ವಿಗ್ರಹೆ ಯದಾಸಿ ತದೇ ವಾದ್ಯ ಸ್ವಯಂಭೂ ಸಮಭೂಧಜ. ದೇವರು ಗುಣಪೂರ್ಣ ಹೌದೋ ಅಲ್ಲೋ ಒಂದು ಸಂಶಯ ಬೇಡ. ದೇವರೇ ಬಾಯ್ಬಿಟ್ಟು ಹೇಳಿದ್ದಾನೆ. ದಕ್ಷ ಪ್ರಜಾಪತಿಯನ್ನು ಕುರಿತು ಹೇಳ್ತಕ್ಕಂಥ ಮಾತು, ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೆ. ನಾನು ಏನು, ನನ್ನಲ್ಲಿ ಎಲ್ಲ ವಿಶ್ವವೂ ಇತ್ತು, ನಾನೆಂಥವನು ಅಂತ ಹೇಳಿದ್ರೆ ಅನಂತ ಗುಣ ಉಳ್ಳವನು. ಗುಣತೋ ಅನಂತ ವಿಗ್ರಹ, ಗುಣತೋ ಅನಂತಃ ಮಯ್ಯನಂತ ಗುಣೋ ಮಯ್ಯನಂತ ಗುಣೇ ಗುಣತೋ ಅನಂತೆ ಅಂತ. ಯಾಕೆ ಎರಡೆರಡು ಹೇಳುದು ಯಾಕ್ರಿ? ನಾನು ಗುಣತ ಅನಂತ ಅಂದ್ರೆ ಅನಂತ ಗುಣ ಉಳ್ಳವನಂದ್ರೆ ಗುಣತ ಅನಂತ ಅಂದ್ರೆ ಒಂದೇ ಅರ್ಥ ಆಗತ್ತೆ, ಪುನರುತ್ತಿ ಕಾಣತ್ತೆ. ಅನಂತ ಗುಣ ಅಂತ ಹೇಳಿಬಿಟ್ಟು ಅನಂತ ಗುಣ ಉಳ್ಳವನು. ಗುಣತ ಅನಂತ ಅಂದ್ರೆ ಅರ್ಥ ಏನಾಯ್ತು ಮತ್ತೆ ಪುನಃ? ಗುಣತ ಅನಂತ ಅಂದ್ರೆ ಅನಂತ ಗುಣ ಉಳ್ಳವನಂತೆ ಅರ್ಥ ಆಗತ್ತೆ, ಪುನರುತ್ತಿ ಕಾಣತ್ತೆ. ಮಧ್ವಾಚಾರ್ಯ ಮಾತ್ರ ಅದಕ್ಕೆ ಅರ್ಥ ಬೇರೆ ಹೇಳಿದ್ರು, ಬೇರೆಯವರು ಅರ್ಥ ಹೇಳುವ ಚಾನ್ಸೇ ಇಲ್ಲ. ಯಾಕೆ ಅವ್ರಿಗೆ ಗುಣ ಬೇಕಾಗಿಲ್ಲ, ಅದಕ್ಕೆ ಅದು ಕೇರ್ಲೆಸ್, ಗುಣವನ್ನು ಅದು ಇದೇ ಮಾಡಲ್ಲ ಅವರು. ಆದರೆ ಮಧ್ವಾಚಾರ್ಯ ಮಾತ್ರ ಹೇಳ್ತಾರೆ ಅನಂತ ಗುಣ ಅಂದರೆ ಒಂದೊಂದು ಗುಣವು ಏನಾಗಿದೆ ಅಸಂಖ್ಯಾತವಾದದ್ದು. ಅಸಂಖ್ಯಾತ ಗುಣ ಅನಂತ ಗುಣ ಅಂತ ಹೇಳಿದ್ರು. ಗುಣತೋ ಅನಂತ ಅಂದರೆ ಒಂದೊಂದು ಗುಣವೂ ಅನಂತ ಅಂದರೆ ನಿಸ್ಸೀಮತ್ವ ಮುದೀರ್ಯತೆ. ಗುಣೇ ಒಂದೊಂದು ಗುಣವು ಕೂಡ ಪ್ರತ್ಯೇಕಶ ಗುಣಾನಾನ ನಿಸ್ಸೀಮತ್ವ ಉದೀರತೆ ಅಥವಾ ಅನಂತ ಗುಣ ಗುಣತೋ ಅನಂತ ಆಹು. ಗುಣತ ಅನಂತ ಅಂತ ಹೇಳಿದ್ರೆ ಒಂದೊಂದು ಗುಣವು ಕೂಡ ಒಂದು ಅದಕ್ಕೆ ಇದಿಲ್ಲ, ಅಂತ ಇಲ್ಲ. ಈಗ ಹೇಳಿದ್ರಲ್ಲ ಮಿತಿ ಇಲ್ಲ, ಅಪರಿಮಿತವಾದದ್ದು ಅಂತ. ಅಂದರೆ ಇವನು ಸ್ತೋತ್ರ ಮಾಡೋದಕ್ಕೆ ಪರಮಾತ್ಮ ಸೈನ್ ಹಾಕಿದೆ ಅಂತ ಅರ್ಥ. ಸೈನ್ ಹಾಕಿದೆ ಈಗ ದೇವರು. ಅವನೇನು ಇದು ಮಾಡಿದ್ದಾನೆ, ಅಶೇಷ ವಿಶೇಷ ರಹಿತ ಅಂತ. ನಿನ್ನ ಪ್ರತಿಯೊಂದು ಗುಣದಲ್ಲಿ ವಿಶೇಷ ಇಲ್ಲ ರೀ, ವಿಶೇಷ ಇಲ್ಲ ಅಂದರೆ ಮಿತಿ ಇಲ್ಲ, ಅಪರಿಮಿತ ಅಂತ, ನಿಸ್ಸೀಮ ಅಂತ. ಅದಕ್ಕೆ ಪರಮಾತ್ಮ ಅದೇ ಹೇಳ್ತಾನೆ, ನಾನು ಗುಣತಃ ಅನಂತ ಅಂದ್ರೆ ಅದೇ ಅರ್ಥ. ಒಂದೊಂದು ಗುಣವು ಕೂಡ ಅನಂತ, ಅನಂತ ಅಂದ್ರೆ ಅದಕ್ಕೆ ಮಿತಿ ಇಲ್ಲ. ನಿಸ್ಸೀಮವಾದ ಗುಣಗಳು, ಒಂದೊಂದು ಗುಣವು ನಿಸ್ಸೀಮ, ಅದಕ್ಕೆ ಮಿತಿ ಇಲ್ಲ. ಅಂತಹ ಅಪರಿಮಿತವಾದಂತಹ ಗುಣಗಳು ಎಷ್ಟಿದೆ? ಅನಂತ ಇದೆ, ಸಂಖ್ಯೆ ಮಾಡಲಿಕ್ಕೆ ಇಲ್ಲ, ಅಸಂಖ್ಯಾತವಾದದ್ದಿದೆ ಅಂತ ಅಭಿಪ್ರಾಯದಿಂದ ಹೇಳಿದ್ದು ಅಂತ ಇಲ್ಲಿ ಆಚಾರ್ಯರು ಇದು ಬೇರೆ ಬೇರೆ ಕಡೆಯಲ್ಲಿ ಉದಾಹರಿಸಿದ್ದನ್ನ, ಅದು ತತ್ವೋದ್ಯೋತಾದಿಗಳಲ್ಲಿ ಉದಾಹರಿಸಿದ್ದಾರೆ ಇದನ್ನ. ಇಲ್ಲಿ ಅದನ್ನ ವ್ಯಾಖ್ಯಾನ ಮಾಡ್ತಾ ಇದೆ. ನನ್ನಿಂದಾಗಿ ಈ ಇವರೆಲ್ಲ ಹುಟ್ಟಿದ್ರು. ಮತ್ತು ಅವನು ಮಹಾದೇವ, ನನ್ನ ಶಕ್ತಿಯಿಂದ ಹುಟ್ಟಿದ್ದಾನೆ ಅವನು. ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಏನಾಯಿತು? ಸಮಕ್ತನಾಗಿಲ್ಲ. ನಿನ್ನಪ್ಪ ರೀ, ನಿನ್ನ ಪೂರ್ವ ಜನ್ಮದ ಅಪ್ಪ, ಸೃಷ್ಟಿ ಮಾಡಲಿಕ್ಕಾಗಿಲ್ಲ ಅವನಿಗೆ. ಆಗ ನಾನು ಹೇಳಿದೆ ತಪಸ್ಸು ಮಾಡು ಅಂತ. ದಾರುಣವಾದ ತಪಸ್ಸನ್ನು ಮಾಡಿದ. ಅದಾದ ನಂತರ ಅದರಿಂದ ಫಲವಾಗಿ ಏನಾಯಿತು ಅಂತ ಹೇಳಿಬಿಟ್ರೆ, ನಿಮ್ಮಲ್ಲೆಲ್ಲವರನ್ನು ಸೃಷ್ಟಿ ಮಾಡಿದ್ದಾರೆ. ನೀವೆಲ್ಲ ದಕ್ಷ, ಕರ್ದಮ ಪ್ರಜಾಪತಿ, ನಿಮ್ಮಂಥ ಪ್ರಜಾಪತಿಗಳಿದ್ದಾರಲ್ಲ, ಪುಲಹ ಪುಲಸ್ತ್ಯ ಕೃತು, ಇವರೆಲ್ಲರೂ ಪ್ರಜಾಪತಿಗಳು, ಪ್ರಜೆಗಳನ್ನು ಬೆಳವಣಿಗೆ ಕಾರಣರಾದವರು. ಇವರೆಲ್ಲ ಸೃಷ್ಟಿ ಮಾಡಿದ್ದು ನನ್ನನ್ನು ತಪಸ್ಸು ಮಾಡಿ ನನ್ನ ಅನುಗ್ರಹದಿಂದ. ಅರ್ಥ ಆಯ್ತಾ? ಆದ್ರಿಂದಾಗಿ ನೀನೀಗ ಏನು ಮಾಡಬೇಕು ಅಂತ ಹೇಳಿಬಿಟ್ರೆ, ಸ್ತ್ರೀ ಪುರುಷರ ಸಂಪರ್ಕದಿಂದ ಆಗ್ತಕ್ಕಂಥ ಸೃಷ್ಟಿ ಮಾಡಬೇಕು. ಇಷ್ಟೊತ್ತರೆ ಮನಸ್ಸಿನಿಂದ ಮಾಡಿದೆ, ಅದಾಗುವುದಿಲ್ಲ. ಇನ್ನು ಮುಂದೆ ಏನು ಮಾಡಬೇಕಂದ್ರೆ, ಸುಲಭದಲ್ಲಿ ಆಗಬೇಕಾದ್ರೆ ಏನು ಮಾಡಬೇಕು? ಸ್ತ್ರೀ ಪುರುಷರ ಧರ್ಮ ಸಹಧರ್ಮದಿಂದ ಸೃಷ್ಟಿ ಬೆಳವಣಿಗೆ ಆಗಬೇಕು. ಅದಕ್ಕೋಸ್ಕರ ಹೇಳು, ಇಷ್ಟು ಹೇಳಿ ನೋಡು, ನಿನ್ನಿಂದಾಗಿ ಈ ಸೃಷ್ಟಿ ಮುಂದುವರಿತದೆಯಪ್ಪ. ನೋಡು, ನೀನು ಪಂಚಜನ ಎಂಬವನಿದ್ದಾನೆ, ಅವನ ಮಗಳು ಅವನ ಪ್ರಜಾಪತಿ, ಅವನ ಮಗಳನ್ನು ನೀನು ಮದುವೆ ಆಗ್ತೀಯ ಅಸಿಕ್ನಿ ಎಂಬವಳನ್ನು. ಆ ಅಸಿಕ್ನಿಯಿಂದಾಗಿ ಸೃಷ್ಟಿಯ ಸಂತಾನ ನಿನ್ನಿಂದಾಗಿ ಬೆಳೆದು ಬಿಡುತ್ತೆ, ಇಡೀ ಲೋಕದಲ್ಲಿ ಬೆಳೆದು ಬಿಡುತ್ತೆ ಅಂತ ಇಷ್ಟು ಹೇಳಿ ಭಗವಂತ ಏನಾದ ಅಂದರೆ ಅಂತರ್ಗತನಾದ, ಅಂತರ್ಧಾನವನ್ನು ಹೊಂದಿದ. ಆವಾಗ ಏನು ಮಾಡಿದೆ ಇವನು, ಅಸಿಕ್ನಿಯಲ್ಲಿ ವಿಷ್ಣು ಮಾಯಾ ಉಪಬ್ರಹ್ಮಿತ. ಏನ್ರಿ, ಭಗವಂತನ ಮಹಿಮೆ ಇಲ್ಲ ಅಂತಾದ್ರೆ ಸಾಧ್ಯವೇ ಇಲ್ಲ. ದೇವರ ಮಹಿಮೆಯಿಂದ ಏನು ಮಾಡಿದಂದ್ರೆ, ಒಟ್ಟಿಗೆ ಅಯುತ ಹರಿಯಶ್ವ ಅಂತ 10,000 ಮಂದಿ ಮಕ್ಕಳನ್ನು ಸೃಷ್ಟಿ ಮಾಡಿದಂತೆ. ಸೃಷ್ಟಿ ಪ್ರಭಾವ ಹೇಗಿದೆ ನೋಡಿ, ಅದು ಭಗವಂತನ ಅಲ್ಲಿ ನಿಂತ್ಕೊಂಡು ಬಿಟ್ಟು ಮಾಡಿದ್ದಾರೆ. 10,000 ಮಂದಿ ಹರಿಯಶ್ವರು, ಹೆಸರೇನವರಿಗೆ ಹರಿಯಶ್ವ ಅಂತ, ಸಾರ್ಥಕವಾದ ಹೆಸರು. ಯಾಕೆ ಅಂದರೆ, ಅಶ್ವ ಅಂದರೆ ಕುದುರೆಗಳು, ಕುದುರೆ ಎಲ್ಲೆಲ್ಲೋ ಹರಿತಾವೆ. ರೇಸ್ ಕುದುರೆ ಹೇಗೋ ಮಾಡಾಗ ಎಲ್ಲೆಲ್ಲೋ ಹರಿತದೆ, ಅದು ಹರಿಯಲ್ಲೇ ಹರಿಯುವ ಅಶ್ವಗಳು. ಇಂದ್ರಿಯಾಣಿ ಹಯಾನಾಹು, ಅಶ್ವ ಎಂಬ ಶಬ್ದಕ್ಕೆ ಎರಡರ್ಥ ಮಾಡ್ಬೋದ್ರಿ. ನನಗೆ ಅನಿಸಿದ್ದು ಒಂದು ಅರ್ಥ, ಈಗ ಒಂದು ಅರ್ಥ ಹೀಗೆ, ಹರಿಯಲ್ಲಿ ಹರಿಯುವ ಕುದುರೆಗಳು, ಭಗವದ್ವಿಷೇಕವಾದ ಇಂದ್ರಿಯ ಎಂಬ ಕುದುರೆಗಳನ್ನು ಭಗವಂತನಲ್ಲೇ ಹರಿಸಿದವರು. ಯಾಕೆ ಸನ್ಯಾಸಿಗಳಾದರಲ್ಲ ಅವರು. ಇಂದ್ರಿಯ ಎಂಬ ಕುದುರೆಗಳನ್ನು ವಿಷಯ ಕಡೆಯಲ್ಲಿ ಧಾವಿಸದೆ ಹರಿಯಲ್ಲೇ ಹರಿಸಿದ ಇಂದ್ರಿಯ ಎಂಬ ಅಶ್ವ ಇದ್ದವರು, ಆದಿಂದಾಗಿ ಹರಿಯಶ್ವರು ಅಂತ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ರೀ, ಅಶ್ವ ಅಂದ್ರೆ ಆಶುಗತಿ ಅಶ್ವ. ಅದು ಬೇರೆ ಬೇರೆ ಕಡೆ ನಿರ್ವಚನ ಮಾಡ್ತಾರೆ, ಇಲ್ಲಿ ಇಟ್ಕೊಂಡ್ರೆ ತಪ್ಪಾಗತ್ತಾ? ತಪ್ಪಲ್ಲ. ಆಶುಗತಿ
ಹರಿವಿಷಯಕವಾದ ಆಶುಜ್ಞಾನ ಉಳ್ಳವರೇ ಅಶ್ವ. ಯಾಕೆ ಗೊತ್ತುಂಟ, ಇವರೊಂದು ಕತೆ ಹೇಳ್ತಾರೆ ಒಗಟಿನಂತೆ ನಾರದರು. ಏನು ಗೊತ್ತುಂಟ, ಭೂ ಅಂತವನ್ನು ತಿಳ್ಕೊಳ್ಳದೆ ಸೃಷ್ಟಿಕಾರ್ಯಕ್ಕೆ ತುಮುಕ್ತೀರಾ? ಏಕರಾಜ ಉಳ್ಳಂತ ರಾಜ್ಯವನ್ನು ತಿಳ್ಕೊಳ್ಳದೆ ಸೃಷ್ಟಿ ಕಾರ್ಯದಲ್ಲಿ ತುಮುಕುತ್ತೀರಾ? ವಾಪಸ್ ಬರದಂತೆ ಬಿಲವನ್ನು ತಿಳಿದೇನೆ ಸೃಷ್ಟಿ ಕಾರ್ಯದಲ್ಲಿ ತುಮುಕ್ತೀರಾ? ಸಿಕ್ಕಾಕೊಳ್ತೀರಾ ಎಚ್ಚರಿಕೆ. ಅದರಿಂದ ಏನು ಉಪಯೋಗ? ಇದು ಒಗಟಿನಂತೆ ಇದೆ, ಆದರೆ ಒಗಟಿನಂತ ಇದ್ದಂತ ಮಾತನ್ನು ಅವರು ಅರ್ಥ ಮಾಡ್ಕೊಂಡ್ಬಿಟ್ರಂತೆ ತಮ್ಮ ಬುದ್ಧಿಬಲದಿಂದ. ಔತ್ಪತ್ತಿಕೆ ಪ್ರಜ್ಞೆಯ ಅಂತ ಹೇಳ್ತಾರೆ, ಸಹಜವಾದ ಬುದ್ಧಿಶಕ್ತಿ ಉಂಟು. ಹೀಗೆ ಒಗಟಿನಂತೆ ಇದ್ದಂತ ಭಗವತ್ಪರವಾದ ಮಾತುಗಳದಲ್ಲ, ಆ ಭಗವತ್ಪರವಾದ ಮಾತುಗಳನ್ನ ಆಶು ಗಚ್ಚತಿ, ಆಶುಗತಿ ವಾತಿ, ಆಶು ಅಂದ್ರೆ ಶೀಘ್ರವಾಗಿ ಭಗವದ್ ವಿಷಯ ಭಗವಂತನನ್ನು ಆ ಮಾತಿನಿಂದ ಅರ್ಥ ಮಾಡಿಕೊಂಡ್ರು. ಆದ್ದರಿಂದಾಗಿ ಹರಿವಿಷಯಕವಾದ ಆಶು ಜ್ಞಾನ ಉಳ್ಳವರು, ಹರಿವಿಷಯಕವಾದಂತಹ ಇಂದ್ರಿಯಾಶ್ವಗಳನ್ನು ಹರಿಯ ವಿಷಯದಲ್ಲೇ ಹರಿಸಿದವರು, ಈ ಎಲ್ಲ ಅರ್ಥದಲ್ಲಿಯೂ ಕೂಡ ಹರಿಯಶ್ವ ಎಂಬುದು ಅರ್ಥ ಸರಿಯಾಗತ್ತೆ. ಮತ್ತೆ ಅಲ್ಲಿ ಶಬಲಶ್ವರು ಮತ್ತೆ ಬರ್ತಾರೆ 1000 ಮಂದಿ, ಅದು ಅಷ್ಟೇ. ಶಬಲ ಅಂದ್ರೆ ಭಗವಂತನಿಗೆ ಹೆಸರು, ನಾನಾ ವಿಶ್ವರೂಪ ಸವಿಶ್ವರೂಪ ಶಬಲ ಅಂತ ಆಚಾರ್ಯ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ವಿಶ್ವರೂಪ ಅದು ಭಗವದ್ ರೂಪವನ್ನು ಶಬಲ ಅಂತ ಕರೀತಾರೆ. ಆ ಶಬಲ ಭಗವದ್ ವಿಷಯದಲ್ಲಿ ಅವರು ಆಶು ಗತಿ ಉಳ್ಳವರಾದ್ರು, ಆದ್ರಿಂದಾಗಿ ಅವರಿಗೂ ಶಬಲಾಶ್ವ ಎಂಬ ಹೆಸರು ಸಾರ್ಥಕವಾಗುತ್ತೆ. ಅವ್ರೇನ್ ಮಾಡಿದ್ರು, ನೀವು ಸೃಷ್ಟಿ ಮಾಡ್ರಿ ಅಂತ ಹೇಳಿದ್ರು. ಸೃಷ್ಟಿ ಮಾಡಲಿ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಹೋಗಿ ಎಲ್ಲಿಗೆ ಹೋದ್ರಂದ್ರೆ ಅತ್ಲ ಈ ಸಿಂಧು ಸಮುದ್ರ ನದಿಗಳು ಸಂಗಮವಾಗತಕ್ಕಂತ ಸ್ಥಳ, ಅಲ್ಲಿ ನಾರಾಯಣ ಸರೋವರ ಇತ್ತಂತೆ. ಆ ಸರೋವರದಲ್ಲಿ ಹೋಗಿ ಏನ್ ಮಾಡಿದ್ರು ಅಂದ್ರೆ ತಪಸ್ಸಿಗೋಸ್ಕರ ಕೂತ್ಕೊಂಡ್ರು. ಆವಾಗ ಅದನ್ನು ಸ್ಪರ್ಶ ಮಾಡಿದ ತಕ್ಷಣ, ಆ ನೀರನ್ನು ಸ್ಪರ್ಶ ಮಾಡಿದ ತಕ್ಷಣವೇ ಅವರ ಮನಸ್ಸಿಲಿದ್ದ ಕೊಳೆ ಎಲ್ಲ ಹೊರಟೋಯ್ತಂತೆ. ನಾರಾಯಣ ಸರೋವರದಲ್ಲಿ ಸ್ನಾನ ಮಾಡಿದ ತಕ್ಷಣವೇ ಹೋಯ್ತು. ಆದ ನಂತರ ಏನಾಯ್ತು, ಧರ್ಮೇ ಪಾರಮಂಸೇಚ ಉಪೋತ್ಪನ್ನ ಮತಯೋಪ್ಯುತ. ಪರಮಹಂಸ ಧರ್ಮ ಮಾಡಬೇಕು, ಸನ್ಯಾಸ ಧರ್ಮ ಆಚರಣೆ ಮಾಡಬೇಕು ಅಂತ ಬುದ್ಧಿ ಬಂತಂತೆ ಅವರಿಗೆ. ಅದೇ ಸಂದರ್ಭದಲ್ಲಿ ಆವಾಗ ನಾರದ್ರು ಬರಬೇಕಾ, ಪ್ರಜಾವೃದ್ಧಿಗೋಸ್ಕರ ಅವರು ಬರುವಾಗ ನಾರದ್ರು ಬಂದ್ಬಿಟ್ರು. ಮಹಾರು ಬಂದು ಇದೇ ಮಾತನ್ನು ಹೇಳಿದ್ರು, ಅದನ್ನ ಎಲ್ಲ ಹೇಳಿಬಿಡುದಿಲ್ಲ. ಏನ್ ಹೇಳ್ತಾ ಇದ್ದಾರೆ, ದೃಷ್ಟಾಂತಂ ಭುವೋ ಯು ಎಂ ಬಾಲಿಶಾಬಧ ಬಾಲಕಾಹ. ಏನ್ರಿ ಅದೃಷ್ಟಾಂತಂ ಭುವ, ಭೂ ಅಂತವನ್ನು ತಿಳ್ಕೊಳ್ದೇನೆ ಸೃಷ್ಟಿ ಕಾರ್ಯದಲ್ಲಿ ಧುಮುಕುತ್ತೀರಾ? ಏಕ ಪುರುಷನ ಒಬ್ಬೊಬ್ಬ ಏಕೈಕ ಪುರುಷ ಇರುವಂತಹ ರಾಜ್ಯ ಅದನ್ನು ತಿಳ್ಕೊಳ್ತೇನೆ, ಎಲ್ಲಿ ಹೋಗ್ತೀರಿ ನೀವು ಸೃಷ್ಟಿ ಕಾರ್ಯದಲ್ಲಿ ಧುಮುಕ್ತೀರಾ? ವಾಪಸ್ ಅಂದ್ರೆ ಅದೃಷ್ಟ ನಿರ್ಗಮ, ಬಿಲಕ್ಕೋಗಿ ಸೇರ್ಕೊಂಡ್ರೆ ಮತ್ತೆ ವಾಪಸ್ ಬರುವ ಹಾಗೆ ಇಲ್ಲ, ನಿರ್ಗಮ ವಾಪಸ್ ಕಾಣುವುದಿಲ್ಲ. ಅಂತಹ ಬಿಲವನ್ನು ತಿಳ್ಕೊಳ್ತೇನೆ ಸೃಷ್ಟಿ ಮಾಡ್ತೀರಾ? ಬಹುರೂಪವುಳ್ಳಂತಹ ಸ್ತ್ರೀಯನ್ನ ತಿಳ್ಕೊಳ್ತೇನೆ ಸೃಷ್ಟಿ ಮಾಡ್ತೀರಾ? ಅಥವಾ ಜಾರಿಣಿ ಪತಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ತಿಳ್ಕೊಳ್ಳದೆ ಸೃಷ್ಟಿ ಮಾಡ್ತೀರಾ? ಎರಡು ಕಡೆಯಲ್ಲಿ ಹರಿತಕ್ಕಂತಹ ನದಿ, ಆ ನದಿ ಅಂತಹದ್ದನ್ನು ಸೃಷ್ಟಿ ತಿಳ್ಕೊಳ್ಳದೆ ಸೃಷ್ಟಿ ಮಾಡ್ತೀರಾ? ಹಂಸ ಚಿತ್ರಕಥೆ, ವಿಚಿತ್ರವಾದ ಚಿತ್ರಕಥೆ ಉಳ್ಳಂತಹ ಹಂಸ ನನ್ನ ತಿಳ್ಕೊಳ್ದೇನೆ ಸೃಷ್ಟಿ ಮಾಡ್ತೀರಾ? ಇಷ್ಟೆಲ್ಲ ಬೇರೆ ಬೇರೆ ರೀತಿಯಾಗಿ ಹೇಳಿದರು. ಇದೇನಂತ ಯಾರಿಗೂ ಅರ್ಥ ಆಗಲ್ಲ, ಆದರೆ ಹರಿಯೇಶ್ವರಿಗೆ ಅರ್ಥ ಆಯಿತು. ಅದೆಲ್ಲ ಹೇಳ್ತಾರೆ, ವ್ಯಾಖ್ಯಾನ ಮತ್ತೆ ಮಾಡ್ತಾರೆ, ಅಂದರೆ ಅವ್ರಿಗೆ ಅರ್ಥ ಆದದ್ದು ನಮಗೆ ಅರ್ಥ ಆಗಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಶುಕಾಚಾರ್ಯರು, ಹೇಗೆ ಅರ್ಥ ಮಾಡಿಕೊಂಡ್ರು? ನಾರದ್ರೆ ಏನೋ ವ್ಯಾಖ್ಯಾನ ಮಾಡಿಲ್ಲ, ವ್ಯಾಖ್ಯಾನ ಮಾಡಿದ್ರು ಕೂಡ ಅವ್ರು ಅರ್ಥ ಮಾಡಿಕೊಂಡ್ರು. ಹೇಗೆ ಅರ್ಥ ಮಾಡಿಕೊಂಡ್ರು ಎಂಬುದನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ. ಎಲ್ಲವುದನ್ನು ಹೇಳೋದು ಬೇಡ, ಇಲ್ಲಿ ಭೂ ಅಂತವನ್ನು ತಿಳ್ಕೊಳ್ಳದೇನೆ ಸೃಷ್ಟಿ ಕಾರ್ಯದಲ್ಲಿ ಧುಮುಕಬೇಡಿ ಅಂದರೆ ಬೀಜ ಸಂನ್ಯಾಸ್ಯ. ಈ ಜೀವ ಬೀಜ, ಬೀಜ ಯಾಕೆ ಬೀಜದಂತೆ ಇದ್ದಾನೆ? ಈಗ ಲಿಂಗದೇಹ ಎಂಬುದು ಅವನಿಗೆ ಆವರಕವಾಗಿದೆ. ಈ ಬೀಜದಲ್ಲಿ ಏನಿರುತ್ತೆ ಹೇಳಿ, ಸಿಪ್ಪೆ ಆವರಕವಾಗಿರುವಂತೆ ಈ ಜೀವನದಲ್ಲಿ ಜೀವ ಏನಾಗಿದೆ, ಲಿಂಗದೇಹ ಎಂಬಂತಹ ಒಂದು ಆವರಕದಿಂದ ಕೂಡಿರ್ತಾನೆ. ಮತ್ತೆ ನಿಜವಾಗಿಯೂ ಕೂಡ ಬೀಜ ಅದು ಹಿಂದೆ ಬಂದಿದೆ ಅಲ್ಲ, ನಾನಾ ದೇಹಕ್ಕೆ ಕಾರಣವಾದ ಕರ್ಮವನ್ನು ಮಾಡುವ, ತನ್ಮೂಲಕವಾಗಿ ದೇಹವನ್ನು ವ್ಯಕ್ತಗೊಳಿಸುವ, ದೇಹವನ್ನು ಸೃಷ್ಟಿ ಮಾಡುವ, ಸೃಷ್ಟಿ ಕಾರಣನಾದ ಅದು ಬೀಜ. ಮತ್ತೆ ಲಿಂಗದೇಹ ಬೀಜದಂತೆ ಲಿಂಗದೇಹದ ಎಂಬಂತಹ ಆವರಕ ಹೊದಿಕೆ ಮೇಲೆ ಸುತ್ತ ಹಾಕಿಬಿಟ್ಟಿದೆ. ಈ ಬೀಜನಿಗೆ ಕ್ಷೇತ್ರ ಒಂದು ಉಂಟ್ರಿ, ನಾ ಮೊನ್ನೆ ಹೇಳಿದ್ನಲ್ಲ, ಭೂಕ್ಷೇತ್ರ ಇದು ಬಂತು. ಅನಾದಿಕಾಲದ ವಸತಿ ಭವನ, ಆನಂದ ಭವನ ಅಲ್ಲ ದುಃಖ ಭವನ, ಇದು ಆನಂದ ತಟ, ಅದು ದುಃಖ ಭವನ, ಅನಾನಂದ ಭವನ. ಅನಾದಿಕಾಲದ ಹಳೇ ಬಾಡಿಗೆ ಮನೆ ಅಲ್ಲಿ ಇದ್ದಾನೆ, ಅದು ಭೂ ಅನಾದಿ ವಾಸ ಭವನ. ಭವತೀತಿ ಭೂ ಅತ್ರ ವಸತಿ, ಅನಾದಿ ವಾಸ ಭವನವು ಭೂಕ್ಷೇತ್ರ. ಅದರ ಅಂತ ಅಂದ್ರೆ ಅದನ್ನು ಲಿಂಗದೇಹವನ್ನು ಭಂಗಗೊಳಿಸುವಂತಹ ಉಪಾಯ ಭಕ್ತಿ ಜ್ಞಾನ,
ಅದನ್ನು ನೀವು ತಿಳ್ಕೊಳ್ಳದೇನೆ ಲಿಂಗದೇಹ ಭಂಗ ಆಗೋದು. ಭೂ ಅಂದ್ರೆ ಲಿಂಗದೇಹ, ಅದು ಬಂಧಕ, ಅದು ಅನಾದಿ ಕಾಲದಿದೆ, ಅದರ ಅಂತಂದ ನಿರ್ವಾಣ, ಅದರ ಪರಿಹಾರ ಉಪಾಯ. ಲಿಂಗದೇಹ ಭಂಗ ಆಗಕ್ಕೇನು ಉಪಾಯ ಎಂಬುದನ್ನು ತಿಳ್ಕೊಳ್ಳದೆ, ಆ ಭಕ್ತಿ ಜ್ಞಾನ ಅದನ್ನು ತಿಳ್ಕೊಳ್ಳದೆ, ಭಗವಂತ ಅಂತ ತಿಳ್ಕೊಳ್ಳದೇನೆ ಸೃಷ್ಟಿ ಕಾರ್ಯದಲ್ಲಿ ಧುಮುಕಿದ್ರೆ, ಅಂತ ಭಗವಜ್ಞಾನ ವಿಮುಖವಾದಂತಹ ಸೃಷ್ಟಿ ಕಾರ್ಯದಲ್ಲಿ ಧುಮುಕಿದ್ರೆ ಸಿಕ್ಕಾಕೊಳ್ತೀರಿ ಅಂತರ್ಥ. ಮತ್ತೆ ಏಕರಾಜ್ಯ, ಏಕಪುರುಷ ಉಳ್ಳಂತ ರಾಜ್ಯ, ಏಕಪುರುಷ ಉಳ್ಳ ರಾಜ್ಯವನ್ನು ತಿಳ್ಕೊಳ್ಳದೇನೆ ಸೃಷ್ಟಿ ಕಾರ್ಯದಲ್ಲಿ ಧುಮುಕುತ್ತೀರಾ, ಅದು ತೊಂದರೆ. ರಾಜ್ಯ ಅಂದ್ರೆ ಯಾವುದು? ಭಗವಂತನ ಸಾಮ್ರಾಜ್ಯ ಇದು. ಇಡೀ ವಿಶ್ವ 14 ಲೋಕ ಭಗವಂತನ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ, ಏಕರಾಜರ ಯಾರು ಸಾಮಂತ ರಾಜ, ಒಬ್ಬನೇ ರಾಜ, ಅರೆ ಯಾರು? ಪರಮಾತ್ಮ. ಏದಮಾನಸ್ತಿ ಲುಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್. ಏದಮಾನಸ್ಯ ಉಭಯಸ್ಯ ರಾಜ, ದುರ್ಜನರಿಗೂ ಸಜ್ಜನರಿಗೂ ಎಲ್ಲರಿಗೂ ರಾಜ ಅವನೊಬ್ಬನೇ. ಏಕಶಾಸ್ತ ನ ದ್ವಿತೀಯೋಶಿ ಶಾಸ್ತ. ಅಂತಹ ಭಗವತ್ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ ಅಂದ್ರೆ ಏಕ ಏವ ಈಶ್ವರ, ಅವನೇ ರಾಜ. ಅವನು ಯಾವ ರಾಜರಿ? ರಾಜಾದಿ ರಾಜ. ಅಲ್ಲಿ ಇನ್ನೊಂದು ಅರ್ಥ ಆಗತ್ತೆ ನಿಜವಾಗಿ ಕೂಡ. ರಾಜ್ಯ ಅಂದ್ರೆ ಅಲ್ಲಿ ರಾಜ್ಯ ಅಂದ್ರೆ ರಂಜನೀಯ ಅಂತ ಒಂದು ಅರ್ಥ ಮಾಡಿದ್ದಾರೆ. ರಂಜನೀಯ ಅಂದ್ರೆ ಮೋಕ್ಷಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಅಂದ್ರೆ ನಮಗೆ ರಂಜನೀಯವಾದದ್ದು ಯಾವುದ್ರಿ? ಮೋಕ್ಷ. ಆ ಮೋಕ್ಷದಲ್ಲಿ ಏಕ ರಾಜ್ಯ, ಒಬ್ಬನೇ ರಾಜ ಯಾರು? ಭಗವಂತ. ಅದಕ್ಕೆ ತುರಿಯ ನಾಮಕ ಪರಮಾತ್ಮ ಹೇಳ್ತಾರೆ. ತುರಿಯ ಅಂದ್ರೆ ಏನರ್ಥ? ಎರಡು ಅರ್ಥ ಮಾಡ್ಬೋದು. ತುರಿಯ ಎಂಬುದಕ್ಕೆ ಮೂರು ಅವಸ್ಥೆ ಇಲ್ಲದವನು, ಮೂರು ಅವಸ್ಥೆಯಿಂದ ಬದ್ಧನಾಗದೇ ಇದ್ದವನು ತುರಿಯ. ಒಂದು ಅರ್ಥ ಮಾಡುದು, ಮೂರು ಅವಸ್ಥೆಗೆ ಪ್ರವರ್ತಕನಲ್ಲ ಅವನು. ಜಾಗೃತ ಸುಷುಪ್ತಿ ಸ್ವಪ್ನ ಅವಸ್ಥೆಗೆ ಪ್ರವರ್ತಕನಲ್ಲ ತುರಿಯ, ಅವನು ಮೋಕ್ಷಾವಸ್ಥೆಗೆ ಪ್ರವರ್ತಕ. ಹಾಗಾಗಿ ಮೂರು ಅವಸ್ಥೆ ನಿಯಮ್ಯತ್ವೇನ ನಾಸ್ತಿ, ಬಂಧಕತ್ವೇನಾಪಿ ನಾಸ್ತಿ. ಯಾರಿಗೆ? ಅವನು ತುರಿಯ. ಆ ತುರಿಯ ನಾಮಕ ಪರಮಾತ್ಮನ ಮೋಕ್ಷ ಸಾಮ್ರಾಜ್ಯದ ರಾಜರಾಗಿ ಕೂತ್ಕೊಳ್ತಾನೆ. ಅವನನ್ನು ತಿಳ್ಕೊಳ್ಬೇಕ್ರಿ. ತುರಿಯ ನಾಮಕ ಪರಮಾತ್ಮ ಮೋಕ್ಷ ಸಾಮ್ರಾಜ್ಯದಲ್ಲಿ ಮೆರೆದಾಡ್ತಕ್ಕಂಥ ಅವನು ದೇವರನ್ನು ತಿಳ್ಕೊಳ್ತಿದ್ರೆ ಏನು ಉಪಯೋಗ ಬಂತು? ಮೋಕ್ಷ ನಿಯಾಮಕನಾದಂತಹ ಭಗವಂತ ತಿಳ್ಕೊಳ್ತೀರಿ, ನೀವು ಪಾರಾಗ್ಲಿ ಸಾಧ್ಯ ಉಂಟ ಈ ಸೃಷ್ಟಿ ಕಾರ್ಯದಿಂದ ಅಂತ ಹೇಳ್ತಾರೆ. ಸರಿ, ತಮ್ಮ ಅದೃಷ್ಟ ಅಭವಂ ಪುಂಸಃ. ಆ ಭವರೋಗವನ್ನು ಪರಿಹಾರ ಮಾಡ್ತಕ್ಕಂತಹ, ಸ್ವತಃ ಭವರೋಗ ಇಲ್ಲದೆ ಇರ್ತಕ್ಕಂತಹ ಆ ಭಗವಂತ ತಿಳ್ಕೊಳ್ಳಿಲ್ಲಂತಾದ್ರೆ ನಿಮ್ಮ ಜ್ಞಾನ ವಿಮುಖವಾದಂತಹ ಕರ್ಮದಿಂದ ಏನೂ ಆಗೋಲ್ಲ. ಸರಿ, ಆ ಇನ್ನೊಂದು ಅರ್ಥ. ಒಂದು ಬಿಲ ಉಂಟು, ಬಿಲಕ್ಕೆ ಹೋದವರೆಲ್ಲ ಮತ್ತೆ ವಾಪಸ್ ಬರುವುದಿಲ್ಲ, ನಿರ್ಗಮನವೇ ಕಾಣುವುದಿಲ್ಲ. ಅಂತಹ ಬಿಲವನ್ನು ತಿಳ್ಕೊಳ್ಳೋದೇನೆ ಸೃಷ್ಟಿ ಕಾರ್ಯದಲ್ಲಿ ಧುಮುಕಿದ್ರೆ ಉಪಯೋಗ ಇಲ್ಲ. ಬಿಲ ಅಂದ್ರೆ ಬಲ, ತೃತೀಯೋ ಅತಿಶಯ. ಬಿ ಬಲ ಅಂತ ಹೇಳಬೇಕಿತ್ತು, ಬಿಲ ಅಂತ ಹೇಳಿದ್ರು. ಯಾಕೆ ಹೇಳಿ? ಅಹೋಬಿಲ, ಅಹೋಬಲ ಅಂತ ಅರ್ಥ. ನರಸಿಂಹದೇವರ ಬಲ ಅಹೋಬಲ, ಅವ್ನು ನಿಜವಾಗಿ ಅವನೇ ಅಹೋಬಲ. ಅಹೋಬಲ ಅಂದ್ರೆ ಅವನಿಗೆ ಹೆಸರು, ಆದ್ರೆ ಅಹೋ ಬಿಲ ಆಗಿಬಿಟ್ಟಿದ್ದು ಅದು ಮಾತ್ರ. ಯಾಕೆ? ತೃತೀಯ ಅತಿಶಯ, ಅದು ಗೊತ್ತಿಲ್ಲ ಅವರಿಗೆ, ಅದು ಗೊತ್ತಿರ್ಲಿಕ್ಕಿಲ್ಲ ಅವರಿಗೆ, ಅದು ಬೇರೆ. ಅಂತಹ ಬಿಲ ಅಂದ್ರೆ ಬಲರಿ, ಮಹಾಬಲ ಸಂಪನ್ನನಾದ ಭಗವಂತ. ಅವನ ಬಲ ಎಂಥದ್ದು? ಬಲ ಅನೇಕ ಅರ್ಥದಲ್ಲಿ ತೆರೆಗೊಳ್ಳುವಂತಹದ್ದು. ಬ ಅಂದ್ರೆ ಪೂರ್ಣವಾದ, ಬ ಅಂದ್ರೆ ಪೂರ್ಣ, ಲ ಅಂದ್ರೆ ರಲಯೋರ ಭೇದ, ಆನಂದ, ಪೂರ್ಣಾನಂದ. ಬಿಲ ಅಂದ್ರೆ ಮತ್ತೆ ಅತಿಶಯವಾದ ಪೂರ್ಣಾನಂದ ಕೊಡುವವನೇ ಬಲ, ಪರಮಾತ್ಮ. ಅವನನ್ನು ಹೋಗಿ ಸೇರಿದ್ರೆ ಮತ್ತು ವಾಪಸ್ ಬರ್ಲಿಕ್ಕಿಲ್ಲ. ಸ್ವರ್ಗತೋ ಯಥ, ಸ್ವರ್ಗಕ್ಕೆ ಹೋದವನು ಕಾಮ್ಯಕರ್ಮ ಮಾಡಿ ಸ್ವರ್ಗಕ್ಕೆ ಹೋದವನು ಹೇಗೆ ವಾಪಸ್ ಬರ್ತಾನೋ ಅವನಿಗೆ ನಿರ್ಗಮ ಉಂಟೋ ಅದೇ ರೀತಿಯಾಗಿ ಬಿಲಕ್ಕೆ ಹೋಗಿ ಸೇರ್ಕೊಂಡು ಮತ್ತೆ ವಾಪಸ್ ಬರಲ್ಲ. ಬಿಲ ಅಂದ್ರೆ ಮಾಮುಪೇತ್ಯ ದುಕೌಂತೆಯ ಪುನರ್ಜನ್ಮ ನವಿದ್ಯತೆ. ಬಿಲ ಅಂದ್ರೆ ಬಲ, ಬಲ ಅಂದ್ರೆ ಮಹಾಸುಖ, ಪೂರ್ಣವಾದಂತಹ ಸುಖ ಕೊಡ್ತಕ್ಕಂಥವ. ಅಂತ ಭಗವಂತನನ್ನು ಹೋಗಿ ಸೇರ್ಕೊಂಡು, ಅದು ನಿಜವಾಗಿ ಅದೇ ಹೇಳಿದ್ದಾರೆ. ಒಳ್ಳೆ ಸ್ವಾರಸ್ಯ ಉಂಟು. ಬಿಲ ಅಂದ್ರೆ ಮೋಕ್ಷ ಅಂತ ಹೇಳೋದು ಒಳ್ಳೇದು. ಯಾಕೆ ಗೊತ್ತುಂಡ? ಅದು ಗಫ್ಫರ್ ಇಷ್ಟಮ್ ಅಂತ ಒಂದು ಮಾತು ಬರ್ತದೆ, ಮುಕ್ತ ಜೀವ ಗಫ್ಫರ್ ಅಂತೆ. ಅಲ್ಲಿರುವಂತಹ ಪರಮಾತ್ಮ ಇನ್ನೂ ಗಫ್ಫರ. ಗಫ್ಫರ್ ಇಷ್ಟಮ್ ಅಂದ್ರೆ ಮುಕ್ತ ಜೀವರ ಹೃದಯ ಗುಹೆಯಲ್ಲಿರುವವನು, ನಿಯಾಮಕತ್ವನ ಇರುವವನು ಗುಹೆಯಲ್ಲಿದ್ದಾಗೆ ಇರ್ತಾನೆ. ಹಾಗಾದ್ರೆ ಇದು ಬಿಲವೇ, ಬಿಲದಲ್ಲಿ ಇದ್ರು ಬಿಟ್ರೆ. ಬಿಲ ಅಂದ್ರೆ ಭಗವಂತನೇ ಬಿಲ, ಒಂದು ದೊಡ್ಡ ಬಿಲ. ಮುಕ್ತಿಯೇ ಒಂದು ದೊಡ್ಡ ಬಿಲ. ನ ಪ್ರೇತ್ಯ ಸಂನ್ಯಾಸ್ತಿ ಅಂತ ಹೇಳಿದ ಹಾಗೆ. ಹಾಗಾಗಿ ಅತ್ಯಂತ ಗೋಪನೀಯವಾಗಿ ಇರ್ತಕ್ಕಂಥದ್ದು ಬಿಲ. ಅಂತ ಭಗವಂತನು ಹೋಗಿ ಸೇರಿದವನು ಸ್ವರ್ಗಕ್ಕೆ ಹೋಗಿ ಸೇರಿದನು ವಾಪಸ್ ಬರುವಂತೆ ಬರುವುದಿಲ್ಲ. ಅಂತ ಶ್ರೀಹರಿಯ ಆ ಬಿಲವನ್ನ ತಿಳ್ಕೊಳ್ಳಿಲ್ಲಂತಾದ್ರೆ ಉಪಯೋಗವಿಲ್ಲ. ಹೀಗೆ ಇಷ್ಟೆಲ್ಲ ನಾನಾ ಮತ್ತೆ ಇದು ಹೇಳ್ತಾ ಇದ್ದಾರೆ. ಈ ಪುಂಶ್ಚರಿ ಸ್ವೈರಿಣೀಯಥ, ನಾನಾ ರೂಪರಿ ಪ್ರಕೃತಿ, ಪ್ರಕೃತ್ಯಾತ್ಮಕವಾದ ಬುದ್ಧಿಗೆ ನಾನಾ ರೂಪ. ನಾನಾ ರೂಪ ಅಂದ್ರೆ ಬಿಳಿ ಬಣ್ಣ, ಕೆಂಪು ಬಣ್ಣ, ಕಪ್ಪು ಬಣ್ಣ, ಸತ್ವರಜಸ್ತಮೋ ಗುಣ ಮಿಶ್ರಿತವಾದ ಬುದ್ಧಿ. ಇದು ಏನು ಮಾಡುತ್ತೆ ಗೊತ್ತುಂಟ? ನಮಗೆ ನಾನಾ ರೂಪವನ್ನು ಕೊಡ್ತದೆ, ನನಗೆ ನಾನಾ ದೇಹವನ್ನು ಕೊಟ್ಬಿಡ್ತದೆ. ಅಂತ ಬುದ್ಧಿಯಲ್ಲಿ ಏನು ಮಾಡಬೇಕು? ಅದು ಸರಿಯಾಗಿ ತಿಳ್ಕೊಳ್ಬೇಕು. ಅದರಲ್ಲಿ ಎರಡು ಬುದ್ಧಿ ಇರುತ್ತೆ, ಸ್ವರೂಪ ಬುದ್ಧಿ ಮತ್ತೆ ಜಡ ಬುದ್ಧಿ. ಅದನ್ನು ನಾಶ ಮಾಡ್ಕೊಳ್ಬೇಕು. ಸ್ವರೂಪ ಬುದ್ಧಿ ಏನು ಹೇಳು? ದೇವರಲ್ಲಿ ಆಸಕ್ತವಾಗಬೇಕು.
ಈ ರೀತಿಯಾಗಿ ಬುದ್ಧಿಯ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಾದ್ರೆ ಈ ಪ್ರಾಕೃತವಾದ ಜಡಬುದ್ಧಿಯಲ್ಲೇ ಇಟ್ಕೊಂಡ್ಬಿಟ್ರೆ ಅದು ನಮಗೆ ತಾರಕವಾಗುವುದಿಲ್ಲ, ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು, ಅದರಲ್ಲಿ ವಿವೇಕ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೀಗೆಲ್ಲ ಹೇಳಿ ಕೊನೆಗೆ ಹಂಸಂ ಚಿತ್ರಕಥಂ ಅಂತ, ಕ್ವಚಿತ್ ಧ್ವಂಸಂ ಚಿತ್ರಕಥಂ ಅಂತ ಏನರ್ಥ ಅದನ್ನು ತಿಳ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಒಳ್ಳೆ ಅರ್ಥ ಅಂತ ಅನಿಸ್ತದೆ. ಅದು ಒಂದು ಏನೋ ಹಂಸ ಅಂದರೆ ಅದು ಸಾರವನ್ನು ಮಾತ್ರ ಕಾಣುತ್ತೆ. ಇದು ಮಹಾಭಾರತಾದಿಗಳು ಕಥೆ, ಅದು ಚಿತ್ರಕಥೆ ರೀ. ಯಾಕೆ ಗೊತ್ತುಂಟ? ಅಲ್ಲಿ ಸಮಾಧಿ ಭಾಷೆ ಇದೆ, ಗುಹ್ಯ ಭಾಷೆ ಇದೆ, ಮತ್ತೆ ದರ್ಶನ ಭಾಷೆ ಇದೆ. ನಾನಾ ಭಾಷೆಯಿಂದ ಚಿತ್ರ ವಿಚಿತ್ರ ಭಾಷೆಯಿಂದ ಕತೆ ಹೇಳ್ತಕ್ಕಂಥದ್ದು ಅದು ಚಿತ್ರಕಥ. ಆ ಚಿತ್ರಕಥೆಯನ್ನು ಅಲ್ಲಿ ಬಂದಾಗ ನಾವು ಏನು ಮಾಡ್ತೇವೆ, ಅದರ ಸಾರ ಯಾವುದು ಅದನ್ನು ಮಾತ್ರ ತಗೊಳ್ಬೇಕು. ಶಿವ ಸಹಸ್ರನಾಮ ಬಂದಿದೆ, ವಿಷ್ಣು ಸಹಸ್ರನಾಮ ಬಂದಿದೆ, ಯಾವುದಾದ್ರೂ ಏನಂತೀರಿ, ವಿಷ್ಣು ಸಹಸ್ರನಾಮ ತಗೊಳ್ಬೇಕೇವಿನ ಶಿವ ಸಹಸ್ರನಾಮ ತಗೊಳ್ಳೋದಲ್ಲ. ಅಲ್ಲಿ ಸಾರ ಸಮಾಧಿ ಭಾಷೆಯಿಂದ ಯಾವ್ದು ಹೇಳಿದ್ದಾರೆ ಅದನ್ನು ತಗೊಳ್ಳೋದು ಬಿಟ್ಟು, ಸಾರವಾದದ್ದು ತಗೊಂಡ್ಬಿಟ್ಟು ಅಸಾರವಾದದ್ದನ್ನು ತಗೊಳ್ಳೋದಲ್ಲ. ಹಂಸಪಕ್ಷಿ ಏನು ಮಾಡುತ್ತೆ ಸಾರವನ್ನು ಮಾತ್ರ ಗ್ರಹಣ ಮಾಡುವಂತೆ ನಾವು ಸಾರವಾದದ್ದನ್ನು ಮಾತ್ರ ಗ್ರಹಣ ಮಾಡಬೇಕು. ಏನ ಚಿತ್ರ ವಿಚಿತ್ರ ಭಾಷೆಯಲ್ಲಿ ಹೇಳಿದ ಶಾಸ್ತ್ರದಲ್ಲಿ ಹೇಳಿರುತ್ತೆ, ಆವಾಗ ಅದರಲ್ಲಿ ಸಾರ ಹಂಸಪಕ್ಷಿಯಂತೆ ಸಾರವನ್ನು ಗ್ರಹಣ ಮಾಡಬೇಕೇವಿನ ಅಸಾರವನ್ನು ಗ್ರಹಣ ಮಾಡಬಾರದು ಅಂತ ಒಂದರ್ಥ. ಮಾತ್ರ ಚಿತ್ರಕಥೆಯಲ್ಲಿ ಇದೆ, ಆ ಚಿತ್ರಕಥೆಯ ಸಾರವನ್ನು ಅನುಭವಿಸುವುದು ಹಂಸ. ಹಂಸ ಅಂದರೆ ಪ್ರಾಣದೇವರೇ, ಪರಮಹಂಸರಾದ ಮಧ್ವಾಚಾರ್ಯರೇ. ಚಿತ್ರ ವಿಚಿತ್ರವಾದ ಕಥೆ ಅಲ್ಲಿ ಮೂಲ ರೂಪದಲ್ಲಿ ಬ್ರಹ್ಮದೇವರು ಮಾಡ್ತಾರೆ, ವಾಯುದೇವರು ಮಾಡ್ತಾರೆ, ಅದು ಬೇರೆ. ಆದರೆ ಲೌಕಿಕವಾಗಿ ಮಹಾಭಾರತಾದಿ ಚಿತ್ರಕಥೆ ಅದು. ಈ ಚಿತ್ರಕಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಹಂಸ ಯಾವುದು? ಪರಮಹಂಸರಾದಂತಹ ಆಚಾರ್ಯ ಮಧ್ವರೇ. ಬ್ರಹ್ಮದೇವರಿಗೆ ಹಂಸ ಅಂತ ಹೆಸರಿದೆ, ಮತ್ತೆ ವಾಯುದೇವರಿಗೂ ಹಂಸ ಅಂತ ಹೆಸರಿದೆ. ಹಾಗಾಗಿ ನಾವು ನಾನಾ ಚಿತ್ರ ವಿಚಿತ್ರ ಕಥೆಯನ್ನ ಸಮಾಧಿ ಭಾಷೆ, ಗುಹ್ಯ ಭಾಷೆ, ಮತ್ತೆ ಗುಹ್ಯ ಭಾಷೆಯ ಆದಿಗಳಲ್ಲಿ ಈ ಭಾಷಾತ್ರಯವನ್ನ ತಿಳ್ಕೊಂಡ್ಬಿಟ್ಟು ಆ ಕಥೆಯ ತಾತ್ಪರ್ಯವನ್ನು ಚೆನ್ನಾಗಿ ಅರಿತಿರ್ತಕ್ಕಂತಹ ಪರಮಹಂಸರಾದ ಮಧ್ವಾಚಾರ್ಯರನ್ನು ಅಥವಾ ವಾಯುದೇವರನ್ನು ಅಥವಾ ಬ್ರಹ್ಮದೇವರಂತಹ ಗುರುಗಳ ಅನುಗ್ರಹ ನಮಗೆ ಇಲ್ಲಂತಾದ್ರೆ, ಅಥವಾ ಪರಮಹಂಸರು. ನಾನಾ ಚಿತ್ರಕಥೆಯನ್ನು ವಿಚಿತ್ರ ವಿಚಿತ್ರವಾದ ಕಥೆಯನ್ನು ಚೆನ್ನಾಗಿ ಅರಿತಿರ್ತಕ್ಕಂತಹ ಹಂಸರು ಬೇಕು ನಮಗೆ, ಪರಮಹಂಸರು ಬೇಕು. ಅವರ ಅನುಗ್ರಹ ಇದ್ರೆ ಮಾತ್ರ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಇಲ್ಲಂತಾದ್ರೆ ಆಗುವುದಿಲ್ಲ ಅಂತ ಸಾರವನ್ನು ಗ್ರಹಣ ಮಾಡಿ. ನಾನಾ ಭಾಷೆಯಲ್ಲಿ ಹೇಳಿದ್ರು ಕೂಡ ಆ ಚಿತ್ರ ವಿಚಿತ್ರವಾದ ಕಥೆಯ ಮಹತ್ವವನ್ನು, ಅದರ ತಾತ್ಪರ್ಯ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂತಹ ಪರಮಹಂಸರನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಾದ್ರೆ, ಅಂತ ಗುರುಗಳ ಸೇವೆ ಮಾಡಿಲ್ಲ ಅಂತಾದ್ರೆ ನಮಗೆ ಕತೆ ಅರ್ಥ ಆಗುದ್ರೆ ನಮ್ಮ ಕತೆ ಮುಗೀತು. ಸಂಸಾರದಲ್ಲಿ ನಮ್ಮ ಗೋಳಾತದ ಕತೆ, ಕತೆ ಗೋಳಾಗುತ್ತೆ. ಇಷ್ಟು ಹೀಗೆ ಅಭಿಪ್ರಾಯವನ್ನು ಹೇಳ್ಬೋದು. ಇಷ್ಟೆಲ್ಲ ಹೇಳಿ ಕೊನೆಗೆ ಕಾಲಚಕ್ರ. ಕಾಲಚಕ್ರ ಅಂದ್ರೆ ಭಗವಂತನ ನಿಯಾಮಕವಾದ ಕಾಲಚಕ್ರ, ಅದು ಎರಡರ್ಥ ಅಲ್ಲಿ. ಕಾಲಚಕ್ರ ಅಂದ್ರೆ ನಿಜವಾಗಿ ಕಾಲಕ್ಕೆ ಅಭಿಮಾನಿ ದುರ್ಗಾದೇವಿ, ಅವಳು ಚಕ್ರಕ್ಕೂ ಅಭಿಮಾನಿ. ಅವನು ಭಗವಂತ ಈ ಕಾಲಚಕ್ರದ ನಮ್ಮನೆಲ್ಲ ಸುತ್ತ ಹಾಕ್ತಾನೆ. ಆ ಭಗವದ್ ಅಧೀನವಾದ ಆ ಕಾಲಾಭಿಮಾನಿಯಾದಂತಹ, ಚಕ್ರಕ್ಕೂ ಅಭಿಮಾನಿಯಾದ ಭಗವಂತನ ಹತೋಟಿ ಇರತಕ್ಕಂತಹ ಅವನು ಆ ಕಾಲದಿಂದ, ಸರಿಯಾದ ಕಾಲದಲ್ಲಿ ನಾವು ಏನೇನು ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲದೇನೆ ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ದೇನೆ. ಆ ಕಾಲ ನಿಯಾಮಕನಾದ ಭಗವಂತನ ಅಧೀನಿರುವಂತಹ ಕಾಲಾಭಿಮಾನಿಯಾದ, ಚಕ್ರಕ್ಕೂ ಅಭಿಮಾನಿಯಾದ ದುರ್ಗಾದೇವಿಯನ್ನ ಅದು ಭಗವಂತನ ವಶದಲ್ಲಿದ್ದಾಳೆ ಎಂದು ತಿಳ್ಕೊಳ್ದೇನೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಾದ್ರೆ ನಾವು ಕಾಲ ವಶಕ್ಕೆ ಸಿಕ್ಕು ಒದ್ದಾಡ್ತಾ ಇರಬೇಕಾಗತ್ತೆ. ಇಂತಹ ದುಷ್ಟ ಭಗವತ್ ಪರಾಮುಖವಾದಂತಹ ಈ ಕರ್ಮವನ್ನು ಮಾಡಿ ಕಾಲ ಮಹಿಮೆ ಏನು? ಕಾಲ ನಿಯಾಮಕ ಭಗವಂತ, ಅವ ಕಾಲ ಅಭಿಮಾನಿ ದುರ್ಗಾದೇವಿ ಭಗವಂತನ ವಶದಲ್ಲಿದ್ದಾಳೆ. ಹಾಗಾಗಿ ಕಾಲಾಕೃತವಾದ ಈ ಯಾವುದು ಈ ಪರಿಣಾಮವನ್ನು ಮೀರಿ ನಿಲ್ಲಬೇಕಾದ್ರೆ ಆ ಭಗವದ್ ಅಧೀನವಾದ ಕಾಲಚಕ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಇಲ್ಲಂತಾದ್ರೆ ಆಗುದಿಲ್ಲ. ಸೃಷ್ಟಿ ಕಾಲದಲ್ಲಿ ಒಂದು ಕಡೆ ಸಿಕ್ಕಾಕೊಂಡ್ಬಿಡ್ತೀರಾ. ಎಷ್ಟು ಹೇಳಿದ ನಂತರ ಆಯ್ತು ಮಾರ್ರೆ ಅಂತ ಹೇಳ್ಕೊಂಬಿಟ್ಟು, ಶಾಸ್ತ್ರದ ಸರಿಯಾದ ತಿಳುವಳಿಕೆ ಬಂತು ಅಂತ ತಿಳ್ಕೊಂಬಿಟ್ಟು, ಏ ಇನ್ನೊಂದು ಶಾಸ್ತ್ರದ ಸರಿಯಾದ ಶಾಸ್ತ್ರವನ್ನು ತಂದೆ ಇದ್ದ ಹಾಗೆ ಅಂತ ಹೇಳ್ತಾರೆ. ಒಳ್ಳೆ ಚೆನ್ನಾಗಿ ಹೇಳ್ತಾರೆ. ಶಾಸ್ತ್ರ ಎಂಬುದು ತಂದೆ. ಯಾಕೆ ತಂದೆ ಅವರು ಹಿತವಾದ ಮಾತಾಡ್ತಾನೋ, ಶಾಸ್ತ್ರವು ನಮಗೆ ತಂದೆ ಇದ್ದ ಹಾಗೆ. ಅಂತ ತಂದೆಯೇ ಏನ್ ಹೇಳ್ತಾನೆ, ಆದೇಶ ನಿವರ್ತಕವಾದ ಆಶಯ ಹೇಳ್ತಾನೆ. ಅಂದ್ರೆ ಸಂಸಾರ ನಿವೃತ್ತಿಗೆ ಕಾರಣಭೂತವಾದ ಉಪದೇಶ ಮಾಡ್ತಾನೆ. ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಾದ್ರೆ ನಾವು ಏನು ಉಪಯೋಗ ಬಂತು? ಈ ಸೃಷ್ಟಿ ಕಾರ್ಯ ಮಾಡಿದ್ರೆ ಏನು ಉಪಯೋಗ ಬಂತು? ಶಾಸ್ತ್ರದ ಸರಿಯಾದ ಅರ್ಥ ಮಾಡ್ಕೊಳ್ರಿ. ತಂದೆಯಂತೆ ಹಿತಮಾದ ಮಾತಾಡ್ತದೆ ಶಾಸ್ತ್ರ. ಹಾಗಾಗಿ ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿವೃತ್ತಿ ಧರ್ಮದಲ್ಲಿ ನಾವು ರಥರ ಆಗಿಲ್ಲ ಅಂದ್ರೆ, ಪ್ರವೃತ್ತಿ ಧರ್ಮದಲ್ಲಿ ರಥರ ಆದ್ರೆ ನಿಮ್ಮಂತೆ ಪ್ರವೃತ್ತಿ ಧರ್ಮ ರಥರ ಆದ್ರೆ ಏನ್ ಗತಿ? ಇಷ್ಟೆಲ್ಲ ಹೇಳಿಬಿಟ್ರೆ ಆಯ್ತು, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ರಂತೆ ಏಕಮೇಧಸ. ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಗಿಲ್ಲ, ಅದಕ್ಕೆ ಹೇಳಿದ್ದು ಒಬ್ರು ಎಲ್ಲವರಿಗೂ ಒಂದೇ ಅರ್ಥ ಆಯ್ತು, ಏಕಮೇಧಸ ಅಂತ ಹೇಳಿದ್ದು ಇದೇ ಅರ್ಥ. ಮತ್ತೆ ಏಕಮೇಧಸ ಇನ್ನೊಂದು ಅವರಿಗೆ ಏಕಮೇಧಸ ಹರಿಮೇಧಾಸ್ತು ಸನ್ಯಾಸ. ಏಕೆ ಭಗವಂತನಲ್ಲೇ ಮೇಧಸ್ಸು ಆಯ್ತಂತೆ, ದೇವರಲ್ಲೇ ಮನಸ್ಸು ಆಯ್ತು, ಅದು ಸನ್ಯಾಸ ಅಂದ್ರೆ. ಹರಿಮೇಧಾಸ್ತು ಸನ್ಯಾಸ, ಹರವು ನಿಯತ ಮೇಧ, ಹರಿಯಲ್ಲೇ ನಿಯತವಾದ ಬುದ್ಧಿ, ಅದು ಹರಿಮೇಧ. ಏಕಮೇಧ ಅಂದ್ರೆ ಅದೇ ಅರ್ಥ,
ಸನ್ಯಾಸಿಗಳಾಗಿ ಬಿಟ್ರು. ಆಯ್ತು, ತಲೆ ವಿಷಯ ಆಯ್ತು ಕೊನೆಗೆ. ದುಃಖಪಟ್ಟಂತ ಈ ಒಳ್ಳೆ ಮಕ್ಕಳಿದ್ರೆ ಹೀಗೆ ಆಗೋದು ಅಂತ ಎಲ್ಲರೂ ಉಪದೇಶ ಕೇಳ್ತಾರೆ, ಅಸನ್ಯಾಸಿಗಳಾಗಿ ಬಿಡ್ತಾರೆ ಅಂತ ಕಷ್ಟ ಆಯ್ತು. ಕೊನೆಗೆ ಪುನಃ ಏನ್ ಮಾಡಿದ, ಅಸಿಕ್ಕಿನಿಯಲ್ಲಿ ಮತ್ತೆ 1,000 ಶಬಲಾಶ್ವರನ್ನು ಸೃಷ್ಟಿ ಮಾಡಿದ. ಅವರು ಮತ್ತೆ ಯಥಾಪ್ರಕಾರವಾಗಿ ಆ ನಾರಾಯಣ ಸರೋವರಕ್ಕೆ ಹೋದ್ರು. ಅಲ್ಲಿ ಮತ್ತೆ ನಾರದರು ಕೆಡಿಸಿಬಿಟ್ರು ಸನ್ಯಾಸಿಗಳಾಗಿ ಅಂತ. ಮತ್ತೆ ಬೇಸರ ಆಯ್ತು, ಅಯ್ಯೋ ಈ ನಾರದರು ಬೇರೆ ಕೆಲಸ ಇಲ್ಲ, ನಾವು ಸೃಷ್ಟಿ ಮಾಡಬೇಕಂದು ಭಗವಂತನ ಆಜ್ಞಿತವಾಗಿ ಮಾಡಿದ್ರೆ ನಮ್ಮ ಸೃಷ್ಟಿಯನ್ನು ಹಾಳು ಮಾಡ್ತಾ ಇದ್ದಾರೆ ಇವರು ಅಂತ ಸಿಕ್ಕಾಪಟ್ಟೆ ಕೋಪ ಬಂತಂತೆ. ಕೋಪ ಬಂದು ನಾರದರಿಗೆ ಏನ್ ಮಾಡ್ತಾರೆ ಗೊತ್ತುಂಟ, ಈಗ ಒಬ್ಬ 10,000 ಮಕ್ಕಳಲ್ಲಿ ಒಬ್ಬರೂ ಕೂಡ ಸಂತಾನಕ್ಕೆ ಯೋಗ್ಯರಾಗಿಲ್ಲ, ಎಲ್ಲರೂ ಸನ್ಯಾಸಿಗಳಾದ್ರು. ಈಗ ಮತ್ತೆ 1,000 ಸೃಷ್ಟಿ ಮಾಡಿದ್ರೆ ಅವರನ್ನು ಸನ್ಯಾಸಿಗಳಾಗಿ ಮತ್ತೆ ಮಾಡಿದ್ರು. ಯಾರಿಗಾದ್ರೂ ಸಿಟ್ಟು ಬರೋಲ್ಲ, ಈ ನಾರದನಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಸಿಟ್ಟು ಬಂದು ಏನ್ ಮಾಡಿದ್ರು ಗೊತ್ತುಂಟ, ತುಟಿ ಅಲ್ಲಾಡಿಸ್ತಾ ಕೋಪದಿಂದ ಹೇಳಿದಂತೆ, ಏ ಅಸಾಧು, ನೀನು ಸಾಧುಗಳ ವೇಷ ಹಾಕಿದ್ಯಾ, ನಮ್ಮ ಮಕ್ಕಳಿಗೆ ಇನ್ನೂ ಗೊತ್ತಿಲ್ಲ ಏನಂತ. ಸಂಸಾರದಲ್ಲಿ ವೈರಾಗ್ಯ ಬಂದು ಸನ್ಯಾಸ ಆಶ್ರಮ ತಗೊಳ್ಬೇಕು, ಇವರಿಗೆ ವೈರಾಗ್ಯ ಎಲ್ಲಿಂದ ಬರ್ತದ್ರಿ? ಯಾಕೆಂದ್ರೆ ವಿಷಯ ಸುಖದ ವಿಷಯದ ಭೋಗದಿಂದ ಏನು ಸುಖ ಆಗತ್ತೆ, ಏನು ದುಃಖ ಆಗತ್ತೆ, ಯಾವ ರೀತಿಯಾಗಿ ಒದ್ದಾಡಿಸ್ತಾರೆ ಅಂತ ಗೊತ್ತಾದ್ರೆ ತಾನೇ ಮತ್ತೆ ವೈರಾಗ್ಯ ಬರೋದು. ಹಾಗಾಗಿ ವೈರಾಗ್ಯವೇ ಮುಖ್ಯ ಕಾರಣ. ವಿಷಯದ ಭೋಗ ರುಚಿಯೇ ಗೊತ್ತಿಲ್ಲ ಇವರಿಗೆ, ಅದರ ಸುಖ ದುಃಖ ಏನಂತೆ ಗೊತ್ತಿಲ್ಲ. ಇವರಿಗೆ ನೀವು ಭಿಕ್ಷೋ ಮಾರ್ಗ ಪ್ರದರ್ಶಿತ ಬೇಡುವ ಮಾರ್ಗವನ್ನು ತೋರಿಸಿಬಿಟ್ರಲ್ಲ, ಏನ್ರಿ ಇದು ಅಂದ್ರೆ ಹೇಳ್ತಾರೆ ಅಂದ್ರೆ ಬಾಲಸನ್ಯಾಸ ನಿಷೇಧ ಭಾಗವತದ ಪ್ರಕಾರ. ಹಾಗಾದ್ರೆ ಮಧ್ವಾಚಾರ್ಯ ಕೊಟ್ಟದ್ದು ಅಂದ್ರೆ ಅವ್ರಿಗೆ ಗೊತ್ತಿತ್ತು. ನನ್ನ ಅಭಿಪ್ರಾಯದಲ್ಲಿ ಬಾಲಸನ್ಯಾಸ ನಮ್ಮ ಗುರುಗಳು ಮೊದಲಿಂದ ವಿರೋಧ. ಯಾಕೆಂದ್ರೆ ಅಲ್ರಿ, ಮಧ್ವಾಚಾರ್ಯರು ಬಾಲಸನ್ಯಾಸಿಗಳು ಸನ್ಯಾಸಾಶ್ರಮ ಕೊಟ್ಟದ್ದು ನಿಮ್ಗೆ ಕೊಡ್ಬೇಕಂತ ಯಾರು ಹೇಳಿದವ್ರು ಹೇಳಿದ್ದಾರೆ ಬಾಲಸನ್ಯಾಸ ಕೊಟ್ರಿ ಅಂತ? ಯಾರು ಹೇಳಿದ್ದು? ಅವರಿಗೆ ಜ್ಞಾನ ಇತ್ತು, ಅವರಿಗೆ ಎಲ್ಲಾ ತ್ರಿವಿಧ ಜೀವನ ಯೋಗ್ಯತೆ ಏನಂತ ಅರ್ಥವ್ರು. ಅವರು ಅವ್ರ ಮಟ್ಟಕ್ಕೆ ನಾವು ಹೋಗ್ತೇವೆ ಅಂದ್ರೆ ಅದು ನಿಜವಾಗಿ ಕೆಟ್ಟ ಪದ್ಧತಿ ಅಂತ ನಾನು ಹೇಳುದು. ಯಾಕೆ ವೈರಾಗ್ಯವೇ ಮುಖ್ಯ ಕಾರಣ. ಅವರಿಗೆ ಆ ಋಷಿಕೇಶ ತೀರ್ಥ ಆದ್ರಿಂದ ಬಾಲದಲ್ಲಿ ವೈರಾಗ್ಯ ಸುಪ್ತ ರೂಪದಲ್ಲಿ ಇತ್ತೇ ಇತ್ತು. ಅವರ ಯೋಗ್ಯತೆ ಅರಿತಿದ್ರು, ತ್ರಿವಿಧ ಜೀವನ ಯೋಗ್ಯತೆ ಅರಿತವರಿಗೆ 8 ಸನ್ಯಾಸಿಗಳ ಯೋಗ್ಯತೆ ಅವರಿಗೆ ಗೊತ್ತಿತ್ತು. ಗೊತ್ತಿತ್ತು ಕೊಟ್ರು, ವೈರಾಗ್ಯ ಬೀಜ ರೂಪದಲ್ಲಿತ್ತು. ಯೌವನ ಎಂಬುದು ಬೀಜ ರೂಪದಲ್ಲಿ ಕುಮಾರಾವಸ್ಥೆಯಲ್ಲೇ ಇರುವಂತೆ ಹಾಗೆ ಅದು ಸಾರ್ಥಕ ಅವ್ರಿಗೆ ಗೊತ್ತಿದೆ. ಆದ್ರೆ ನಮ್ ನಿಮ್ಮಂತವ್ರಿಗೆ ಗೊತ್ತಾಗತ್ತ? ಹಾಗಾಗಿ ಬಾಲಸನ್ಯಾಸ ವಿರೋಧ, ಭಿಕ್ಷೋರ್ ಮಾರ್ಗ ಪ್ರದರ್ಶಿತ ಅಂತ ಹೇಳಿದ್ದಾರೆ ಗಣೆ. ಯಾಕಂದ್ರೆ ಮೂರು ಪಿತೃಋಣ, ದೇವರಣ ಋಷಿಋಣ ಅಂತೆಲ್ಲ ಉಂಟ, ಅದೆಲ್ಲ ಬ್ರಹ್ಮ ಇದೆಲ್ಲ ಉಂಟಲ್ಲ, ಅದ್ರ ತೀರಿಸಬೇಕು. ಅದು ತೀರಿಸದೇನೆ ಸನ್ಯಾಸಾಶ್ರಮ ತಗೊಂಡ್ರೆ ಅವರಿಗೆ ವಿಘಾತಕ. ಋಣ ತೀರ್ಬೇಕು, ಇಲ್ಲರೆ ಮತ್ತೆ ಪುನಃ ಹುಟ್ಟಬೇಕಾಗತ್ತೆ. ಋಣ ತೀರಿಸಬೇಕು, ಪಿತೃಋಣಾದಿಗಳನ್ನು ತೀರಿಸಬೇಕು. ಅದಿಲ್ಲಂತಾದ್ರೆ ಏನು ಉಪಯೋಗ? ಶ್ರೇಯಸ್ಸಿಗೆ ವಿಘಾತಕ. ಇಹಲೋಕದಲ್ಲಿ ಸುಖ ಇಲ್ಲ, ಪರಲೋಕದಲ್ಲಿ ಸುಖ ಇಲ್ಲ. ಈ ರೀತಿಯಾಗಿ ಮಾಡಿದ್ರಿ ಅಂತ ಹೇಳಿ ಇದು ಮಾಡಿದ್ರಂತೆ. ಆದ್ರಿಂದಾಗಿ ಎದೆ ಹೇಳ್ತಾರೆ, ನೇತ್ರಂ ಪುಂಸ ವಿರಾಗಸ್ಯ ತ್ವಯಾ ಕೇವಲಿನಾವಿನ ಮನ್ಯಸೆ ಯದ್ಯುಪಮಂ ಸ್ನೇಹ ಪಾಶ ನಿಕೃಂತನ. ಆದ್ರಿಂದಾಗಿ ಸಂಸಾರದಲ್ಲಿ ವಿಶೇಷವಾಗಿ ವೈರಾಗ್ಯ ಬರಬೇಕಾದ್ರೆ ಅದನ್ನು ಏನು, ನಾನು ಭೂಯ ನ ಜಾನಾತಿ ಪುಮಾನ್ ವಿಷಯ ತೀಕ್ಷ್ಣತಾ ನಿರ್ವಿದ್ಯತೆ ಸ್ವಯಂ ತಸ್ಮಾತ್ ಅಥವಾ ಭಿನ್ನದೀ ಪರೈಹಿ. ಅನುಭೂಯ, ಈ ಸಂಸಾರದಲ್ಲಿ ವಿಷಯದ ತೀಕ್ಷ್ಣತೆ ಏನು ಅಂತ ಗೊತ್ತಾಗಲಿಲ್ಲ ಅಂತಾದ್ರೆ ನನಿರ್ವದ್ ಅವನು ವಿರಕ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಯಂ ತಸ್ಮಾತ್ ಅಥವಾ ಭಿನ್ನದಿ, ಇದ್ದಕ್ಕಿದ್ದಾಗೆ ಬೇರೆಯವರಿಂದ ಸ್ವಯಂ ತಸ್ಮಾನ್ ಅಥದಾ ಭಿನ್ನದಿ ಪರೈಹಿ. ಅಂದ್ರೆ ಪರರು ಎಷ್ಟು ಉಪದೇಶ ಕೊಟ್ಟರು ಕೂಡ ವೈರಾಗ್ಯದ ಬಗ್ಗೆ ನಿಜವಾದ ವೈರಾಗ್ಯ ಬರೋಲ್ಲ ಅವನಿಗೆ. ಅದೇ ಅರ್ಥ, ಕರೆಕ್ಟ್. ಉಪದೇಶ ಎಷ್ಟು ಕೊಟ್ಟರು, ನೀವು ಉಪದೇಶ ಕೊಟ್ಟರೆ ವೈರಾಗ್ಯ ತಾಳಿಸ್ತೀರಿ. ಆದ್ರೆ ಅಷ್ಟಲ್ಲ, ವಿಷಯ ತೀಕ್ಷ್ಣತೆಯನ್ನು ಅನುಭವಿಸಿ ಅದ್ರ ಎಷ್ಟು ಒದ್ದಾಟ ಇದೆ ಅಂತ ಹೇಳಿ ಪ್ರತ್ಯಕ್ಷ ಅನುಭವ ಆದಾಗ ಇನ್ನೊಬ್ಬರೇ ವಿಷಯ ಸುಖ ಬಹಳ ಕಷ್ಟಪ್ಪ ಅಂತ ಬಾಯಿ ಬಂದು ಪರೋಕ್ಷ ಉಪದೇಶ ಕೊಟ್ಟರು ಉಪಯೋಗಿಲ್ಲ, ಅವನಿಗೆ ಅಪರೋಕ್ಷ ಅನುಭೂತಿ ಬರಬೇಕಾದ್ರದ್ದು, ಆವಾಗ ನಿಜವಾದ ವೈರಾಗ್ಯ ಬರತ್ತೆ. ಏನ್ರಿ ಇದು ಹೀಗೆ ಮಾಡಿಬಿಟ್ರೆ ನೀವು? ಆದ್ರಿಂದಾಗಿ ನನಗೆ ನೋಡು, ನನ್ನ ಮಕ್ಕಳನ್ನ ಕೆಡಿಸಿಬಿಟ್ರಲ್ಲ, ನನ್ನ ಕಾರ್ಯ ಹೋದ್ರು ನನ್ನ ಮಕ್ಕಳನ್ನ ಕೆಡಿಸಿಬಿಟ್ರಿ, ನನಗೆ ಅದಕ್ಕೆ ಸಿಟ್ಟು. ನೀವು ಒಂದು ಕಡೆ ನಿಲ್ಬಾರ್ದು, ಸಂಚಾರ ಮಾಡ್ತಾ ಇರಬೇಕು ಅಂತ. ಆ ಅವಳು ಕಾಲಕನ್ಯೂ ಒಂದ್ಸರ್ತಿ ಕೊಟ್ಟಿದ್ದು ಇವರಿಗೆ, ಅವರು ಒಳ್ಳೇದಾಯ್ತು. ಯಾಕಂದ್ರೆ ನನಗೆ ಪ್ರವಚನ ಪಾಠ ಪ್ರವಚನ ಮಾಡ್ಲಿಕ್ಕೆ ಇರುದು ನಾರದ, ಎಲ್ಲಾ ಕಡೆಯಲ್ಲಿ ಜ್ಞಾನ ವಿಸ್ತಾರ ಮಾಡಬೇಕು, ನಮಗೆ ಇದು ಒಳ್ಳೆ ಅನುಗ್ರಹ ಆಯ್ತು, ಶಾಪ ಎಂಬುದು ವರ ಆಯ್ತು ಅಂತ ಅವರು ಅದನ್ನ ಅಂಗೀಕಾರ ಮಾಡಿದ್ರಂತೆ. ಇಷ್ಟು ಕೊನೆಗೆ ಏನ್ ಮಾಡಿದ್ರು, ಇದು ಯಾವ ಗಂಡು ಸಂತಾನ ಉಪಯೋಗ ಇಲ್ಲ, ಈಗ ಮತ್ತೆ ಹೆಣ್ಣು ಸಂತಾನದಲ್ಲಿ ಅಸಿಕ್ಕಿನಲ್ಲಿ 60 ಏನ್ ಮಾಡಿದ್ರು, ಹೆಣ್ಣು ಮಗಳನ್ನ ಪಡೆದ್ರಂತೆ ದಕ್ಷ ಪ್ರಜಾಪತಿ. ಅದರಲ್ಲಿ ಒಟ್ಟಿಗೆ 60 10 ಯಮಧರ್ಮನಿಗೆ, ಕಶ್ಯಪರಿಗೆ ದಿತಿ ಅದಿತಿ ಮೊದಲಾದಂತಹ
ಕಾಶ್ಯಪರಿಗೆ ಕಶ್ಯಪರಿಗೆ ಕಾಶ್ಯಪರಿಗೆ ಅಂತ ಪಾಠ ಉಂಟು. ಅದು ಎಂಥದೋ ಗೊತ್ತಿಲ್ಲ. ನೀವು ಇಲ್ಲಿ ಆ ಪಾಠವನ್ನು ಹಿಡಿದಿದ್ದೀರ ಕಾಶ್ಯಪ ಅಂತ. ನಾನು ಎರಡನ್ನೂ ಬರ್ದಿದ್ದೆ, ಯಾಕೆಂದ್ರೆ ಎಲ್ಲಾ ಕಡೆ ಇರಲ್ಲ, ಕೆಲವು ಕಡೆ ಕಾಶ್ಯಪನು ಹಾಕ್ತೀನಿ, ಕೆಲವು ಕಡೆ ಕಶ್ಯಪನು. ಯಾಕೆಂದ್ರೆ ಕಾಶ್ಯಪ ಅಂತ ಎಲ್ಲ ಕಡೆ ಇದೆ, ಇರ್ಲಿ ಅಡ್ಡಿ ಇಲ್ಲ. ಆದ್ರೆ ವೇದದಲ್ಲಿ ಕಶ್ಯಪಯ್ಯ ಕಾಶ್ಯಪ ಸ್ಯಾತ್, ವೇದದಲ್ಲಿ ಕಶ್ಯಪ ಶಬ್ದ ಇರೋದ್ರಿಂದ ಅದನ್ನ ಬಿಡಕ್ಕೆ ಏನು ಕಾರಣ ಅಂದ್ರೆ ಇದು ಪಾಠ್ಯ ಪ್ರಾಚೀನ ಪಾಠದಲ್ಲಿ ಸಿಕ್ಕಿದೆ ಕಾಶ್ಯಪ. ಕಾಶ್ಯಪ ಪಾಠದಲ್ಲಿ ಕಾಶ್ಯಪ ನಿಯಮ ಏನಾಯ್ತು, ನಿಯಮ ಏನಾಯ್ತು ಸರಿ. ಆದ್ರೆ ವೇದ ಶಬ್ದವನ್ನು ಬಿಡಬೇಕಾಗಿಲ್ಲ. ಪುರಾಣ ಬ್ರಹ್ಮ ಸಂಹಿತೆ ಕಾಶ್ಯಪರಿಗೆ ದಿತಿ ಅದಿತಿ ಮೊದಲಾದಂತಹ 13 ಮಂದಿಯನ್ನು ಕೊಟ್ಟ. ಅದಾದ ನಂತರ ಇವನಿಗೆ ಇಪ್ಪತ್ತ 7 ನಕ್ಷತ್ರ ಅಭಿಮಾನಿ ದೇವತೆಗಳನ್ನ ರೋಹಿಣಿ ಮೊದಲಾದಿದ್ದರೆ ಚಂದ್ರನೇ ಕೊಟ್ಟ. ಮತ್ತೆ ಭೂತ ಅಂಗಿರ ಕೃಷಾಶ್ವರಿಗೆ ಎರಡೆರಡು ಹೆಣ್ಮಗಳನ್ನು ಕೊಟ್ಟ. ಮತ್ತೆ 4 ಮಂದಿಯನ್ನ ತಾಕ್ಷ ಎಂಬ ಮುನಿಗೆ ಕೊಟ್ಟ. ಆಯ್ತು, ಅದರಲ್ಲಿ ಎಲ್ಲರಿಗೂ ಮಕ್ಕಳಾಯ್ತು. ಆದ್ರೆ ಚಂದ್ರನಿಗೆ, ಚಂದ್ರನಿಂದ 27 ಮಂದಿ ನಕ್ಷತ್ರ ಅಭಿಮಾನಿ ದೇವತೆಗಳಲ್ಲಿ ಮಾತ್ರ ಮಕ್ಕಳಾಗಿಲ್ಲ. ಯಾಕೆಂದ್ರೆ ದಕ್ಷ ಪ್ರಜಾಪತಿ ಪಾರ್ಶ್ವತಿ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ಬಿಟ್ಟು ಏನ್ ಮಾಡಿದ, ಕ್ಷಯಗ್ರಸ್ತನಾಗುವಂತ ಶಾಪ ಕೊಟ್ಟ ಅಂತ ಮಾತು ಬರುತ್ತೆ. ಅದರಲ್ಲಿ ಎಷ್ಟೆಷ್ಟು ಮಂದಿ ಯಾರ್ಯಾರು ಹುಟ್ಟಿದ್ರು ಎಲ್ಲ ಬರುತ್ತದೆ, ಅದು ಇಲ್ಲಿ ಬೇಡ. ಇವಾಗ ಅದ್ರಲ್ಲಿ ಏನಾಯ್ತು ಅಂದ್ರೆ, ಮದುವೆ ಅದಿತಿಯಲ್ಲಿ ಕಶ್ಯಪರಿಂದ ಹುಟ್ಟಿದವರು ಅದಿತಿ ಪುತ್ರರು 12 ಮಂದಿ. ಆದಿತ್ಯರನ್ನು ಸೂರ್ಯ ಅಂತ ಅರ್ಥ ಮಾಡೋದಲ್ಲ ಮತ್ತೆ, ಅದಿತಿ ಪುತ್ರರು ಅಂತ ಅರ್ಥ. ಅದರಲ್ಲಿ ತ್ವಷ್ಟೃ ದೇವತೆ ಒಬ್ಬ. ತ್ವಷ್ಟೃ ದೇವತೆ ಏನ್ ಮಾಡಿದಂದ್ರೆ, ಅಸುರನ ಸಹೋದರಿಯಾಗಿರ್ತಕ್ಕಂಥ ರೋಚನಾ ಎಂಬವಳನ್ನ ಏನ್ ಮಾಡ್ದ, ಮದುವೆ ಮಾಡಿಕೊಂಡ. ಆ ರೋಚನಾ ಎಂಬವಳಿಂದ, ಆ ಯಾವ ಇವರಿಂದ, ತ್ವಷ್ಟೃ ದೇವತೆಯಿಂದ ಯಾರು ಹುಟ್ಟಿದ, ವಿಶ್ವರೂಪ ಮತ್ತೆ ಸನ್ನಿಧಾನ ಸನ್ನಿವೇಶ ಮತ್ತು ವಿಶ್ವರೂಪ ಅಂತ ಇಬ್ರು ಮಕ್ಕಳು ಹುಟ್ಟಿದ್ರು. ಈ ವಿಶ್ವರೂಪನನ್ನ ಯಾರು ಅವಲಂಬಿಸಿದ್ರು ಅಂದ್ರೆ, ಇಂದ್ರದೇವರು ಅವಲಂಬಿಸಿದ್ರು. ಅಂದ್ರೆ ಈಗ ನಾರಾಯಣ ಕವಚದ ಇದು ಬರ್ತದೆ ಪ್ರಮೇಯ, ಅದಕ್ಕೋಸ್ಕರ ಇಲ್ಲಿ ಇಟ್ಕೊಳ್ಬೇಕು. ಮತ್ತೆ ಬಂತು ಇಲ್ಲಿ, ದೇವಸ್ಯ ಸವಿತುಹು ವರೇಣ್ಯಂ. ಸವಿತುಹು ಸೃಷ್ಟಿಕರ್ತಾರನಾದ ಶಬರಾಶ್ರ 1000 ಶಬರಾಶ್ರನ್ನ, 10,000 ಹರಿಯಶ್ರನ್ನ, ಮತ್ತೆ 60 ಹೆಣ್ಮಕ್ಕಳನ್ನ ತನ್ಮೂಲಕವಾಗಿ ಸೃಷ್ಟಿಯ ಬಿಸ್ತರಿಸಿರತಕ್ಕಂತಹ ಸವಿತುಹು ದಕ್ಷ ಸೃಷ್ಟಿಕರ್ತಾರನಾದಂತಹ ಸವಿತು ದೇವಸ್ಯ ವರೇಣ್ಯಂ. ಭಗವಂತೇನಾದ ಅವನಿಗೆ ವರೇಣ್ಯನಾದ ಅಂದ್ರೆ ಹಂಸಗುಹ್ಯ ಮಂತ್ರದಿಂದ ಅವನಿಗೆ ಏನಾದ ಭಜನೆಯೇನಾದ. ವರೇಣ್ಯ ಅಂದ್ರೆ ಅರ್ಥ ವರಣೀಯೋ ಗುಣವನ್ನತೆ, ವರಣೀಯ ಆದನಂದ ಅರ್ಥ ಏನು, ಸೇವೆಯನಾದ. ಯಾಕಂದ್ರೆ ಅವನು ಅನಂತ ಗುಣಪೂರ್ಣ ಅಂತ ಅವನು ಸ್ತೋತ್ರ ಮಾಡಿದ್ದಾನೆ ಹಂಸಗುಹ್ಯ ಮಂತ್ರದಿಂದ. ಇದು ಅರ್ಥ ಮಾಮೂಲಾಗಿಬಿಟ್ಟು ಅಂತಹ ಮುಂದೆ ಆ ದಕ್ಷ ಇದು ದಕ್ಷ ಪ್ರಜಾಪತಿ ಸೃಷ್ಟಿ ಬೆಳೀತದೆ. ಇತ್ತ ಏನಾಯ್ತು ಅಂದ್ರೆ, ಆ ಅದು ಹೇಗೆ ದೇವತೆಗಳ ಅಸುರರ ಸೃಷ್ಟಿ ಹೇಗೆ ಬೆಳವಣಿಗೆ ಆಯಿತು ಅಂತ ಹೇಳಿದ್ದಕ್ಕೆ ಬಂತು ಕತೆ. ವಿಶ್ವರೂಪಾಚಾರ್ಯರನ್ನ ಶರಣಾಗಿ ಬಿಟ್ಟ ಇಂದ್ರ. ಯಾಕೆ, ಒಂದ್ಸರ್ತಿ ವಸ್ತು ಬೃಹಸ್ಪತಿ ಆಚಾರ್ಯ ಇದ್ರು. ಒಮ್ಮೆ ಏನಾಯ್ತು ಅಂದ್ರೆ, ಬೃಹಸ್ಪತಿ ಅಲ್ಲ ಸಭೆ, ಇಂದ್ರದೇವರ ಸಭೆಯಲ್ಲಿ ಕುತ್ಕೊಂಡಿದ್ರು. ಬೃಹಸ್ಪತಿ ಆಚಾರ್ಯ ಸಭೆಗೆ ಬರ್ತಾ ಇದ್ದಾರೆ. ಬರ್ತಾ ಇರುವಾಗ ಏನು ಮಾಡ್ಬೇಕಿತ್ತು, ಗುರುಗಳಾದ್ರಿಂದಾಗಿ ಎದ್ದು ನಿಂತು ಗೌರವ ಕೊಡಬೇಕಿತ್ತು. ವಸ್ತುತಸ್ತು ಗೌರವ ಕೊಡಬೇಕಾ ಬೇಡುವ, ತಾರತಮ್ಯದಲ್ಲಿ ಬೃಹಸ್ಪತಿ ಆಚಾರ್ಯರು ಅಧಮರು, ಇಂದ್ರದೇವರು ಉತ್ತಮರು. ಆದರೂ ಕೂಡ ಮರ್ಯಾದಾರ್ಥಂತು ತೇಪಿ ಪೂಜ್ಯ ನೌತ ಎದ್ದತ್ ಪರೋ ಗುರು ಅಂತ ಗೌರವ. ಯಾಕಂದ್ರೆ ಕೆಲವು ದೇವತಾ ಗುರು ಅಂತ ಒಂದು ಸ್ಥಾನ ದೇವರ ಕ್ಲಿಪ್ತ ಪಡಿಸಿದ್ದಾರೆ. ಹಾಗಾಗಿ ಆ ಗುರುಸ್ಥಾನ ಕೂಡಿಸಿದ ನಂತರ ಪರಮಾತ್ಮನ ಇಚ್ಛೆಗೆ ಅನುಗುಣವಾಗಿ ಏನ್ ಮಾಡಬೇಕಿತ್ತು, ಆ ಗುರುಗಳಿಗೆ ಸ್ವರೂಪ ಗುರುಗಳಿಗೆ ಯಾವ ರೀತಿಯಾಗಿ ಉತ್ತಮ ಗುರುಗಳಿಗೆ ಗೌರವ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಿದ್ರು ಕೂಡ, ಸಭಾಮರ್ಯಾದೆ ಅಂತ ಒಂದು ಗೌರವ ಕೊಡಬೇಕಿತ್ತು, ಕೊಡ್ಲಿಲ್ಲ. ಆವಾಗ ಇಂದ್ರರಿಗೆ ತ್ರೈಲೋಕ್ಯ ಐಶ್ವರ್ಯದ ಮದದಿಂದ ಈ ರೀತಿಯಾಗಿ ಮಾಡಿದಾಗ ಅಂದ್ಕೊಂಡ್ರು, ಓಹೋ ನಾನು ಮನೆಯಲ್ಲಿ ಅವ್ರೇನಾದ್ರೂ ಹೊರಟು ಹೋಗಿಬಿಟ್ರಂತೆ ಸೀದಾ. ಆವಾಗ ಅವ್ರು ಮನೆಗೆ ಹೋಗಿ ನಾನು ಮಾಡಿದ ತಪ್ಪಾಯಿತು ಅಂತ ಮನೆಗೆ ಹೋಗಿ ಕಾಲು ಹಿಡಿದು ಅವ್ರನ್ನ ಸಮಾಧಾನ ಪಡ್ಲಿಕ್ಕೆ ಹೋದ್ರೆ ಅವರು ಯೋಗ ಸಾಮರ್ಥ್ಯದಿಂದ ಏನಾಗಿಬಿಟ್ರು, ಅದೃಶ್ಯರಾಗಿಬಿಟ್ರು ಅಂತ ಹೇಳ್ತಾರೆ. ಆಗ ಏನು ಮಾಡಬೇಕು ಮುಂದೆ, ಆವಾಗ ಶುಕ್ರಾಚಾರ್ಯನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ದೇವತೆಗಳು ಅಸುರರು ಏನ್ ಮಾಡಿದ್ರು ಅಂತ ಹೇಳಿಬಿಟ್ರೆ, ದೇವತೆಗಳನ್ನ ಏನ್ ಮಾಡಿಬಿಟ್ರು, ಸೋಲಿಸಿಬಿಟ್ಟು ಐಶ್ವರ್ಯ ವಶಪಡಿಸ್ಕೊಂಡ್ಬಿಟ್ರು. ಆವಾಗ ಬಹಳ ಬೇಸರ ಆಯ್ತು, ಇನ್ನೇನ್ ಮಾಡ್ಬೇಕು ನಾವು, ತಲೆ ವಿಷಯ ಆಯ್ತು. ಬ್ರಹ್ಮದೇವರ ಹತ್ರ ಬಂದು ಕೇಳಿದ್ರು, ಮತ್ತೆ ಆ ಗುರುಗಳು ಹೋದ್ರಂತ ಮತ್ತೆ ಎಲ್ಲ ಗುರುಗಳು ಬ್ರಹ್ಮದೇವರೇ ಅಲ್ವಾ, ಆ ದೊಡ್ಡ ಗುರುಗಳ ಹತ್ರ ಹೋಗಿ ಹೇಳ್ಕೊಂಡ್ರು, ನೀವು ಅನ್ಯಾಯ ಮಾಡಿದ್ರಿ, ಗುರುಗಳಿಗೆ ಗೌರವ ಕೊಡ್ಬೇಕಿತ್ತು, ಕೊಡ್ಲಿಲ್ಲ. ಆದ್ರೂ ಪರವಾಗಿಲ್ಲ, ಗುರು ಅನುಗ್ರಹ ಇದ್ರೆ ನೋಡಿ ಎಷ್ಟು ವೇಳಕ್ಕೆತ್ತಿದ್ರು. ಗುರುಗಳನ್ನ ದೇವತೆಗಳನ್ನ ಪರಮಾತ್ಮನನ್ನ ಆಶ್ರಯಿಸಿದವರಿಗೆ, ಬ್ರಾಹ್ಮಣರನ್ನ ಆಶ್ರಯಿಸಿದವರಿಗೆ
ಪರಾಭವ ಇಲ್ಲ ನೋಡಿ. ಗುರುಗಳನ್ನ ಆಶ್ರಯಿಸಿದ್ರು ಅವ್ರಿಗೆ ಎಳಿಗಾಗಿದೆ ಆಯ್ತು ದೈತ್ಯರಿಗೆ. ಈಗ ನೀವು ಏನ್ ಮಾಡ್ಬೇಕಂದ್ರೆ ವಿಶ್ವರೂಪಾಚಾರ್ಯ ಇದ್ದಾರೆ ಅವ್ರನ್ನ ಗಟ್ಟಿ ಇಟ್ಕೊಳ್ರಿ. ಅವ್ರನ್ನ ಗಟ್ಟಿ ಇಟ್ಕೊಂಡ್ರೆ ನೀವು ಗುರುಬಲದಿಂದಾಗಿ ಕಳೆದು ಹೋದ ಐಶ್ವರ್ಯವನ್ನು ಮತ್ತೆ ಪಡಿತೀರಾ ಅಂತ ಹೇಳಿದಾಗ ಆಯ್ತು. ಆದ್ರೆ ಬಂದು ಅವ್ರು ಹೇಳಿದ್ದೆಲ್ಲ ಕೇಳ್ತಾ ಕೂತ್ಕೊಳ್ಬೇಕಷ್ಟೇ, ಸುಮ್ಮನೆ ಇರ್ರಿ. ಅವ್ರು ಏನ್ ಮಾಡಿದ್ರು ಸುಮ್ಮನೆ ಇದ್ದಿರಿ, ಮುಂದೆ ಅನಾಹುತ ಮಾಡ್ತಾರೆ ಅವ್ರು. ಆಯ್ತು ಅಂತ ಒಪ್ಕೊಂಡ್ರು. ವಿಶ್ವರೂಪಾಚಾರ್ಯನ ಗುರುಗಳನ್ನಾಗಿ ಮಾಡ್ಕೊಂಡಾಗ ವಿಶ್ವರೂಪಾಚಾರ್ಯ ಹೇಳಿದ್ರಂತೆ, ಮೊದಲು ಒಪ್ಕೊಳ್ಳಿಲ್ಲ, ಯಾಕಂದ್ರೆ ವೃಡೀಮಹೇ ತ್ವಾ ಉಪಾಧ್ಯಾಯಂ ಬ್ರಹ್ಮಿಟ್ಟಂ ಬ್ರಾಹ್ಮಣಂ ಗುರು ಯಥಾಂಜದ ವಿಜಯಶ್ಯಾಮ ಸಪತ್ನ ಅಂತ ಉಪದೇಶ. ಆಚಾರ್ಯರ ತೇಜಸ್ ಬೇಕು ನಮಗೀಗ, ಶತ್ರುಗಳನ್ನು ನಿರ್ನಾಮ ಮಾಡಬೇಕಾಗಿದೆ, ಏಳಿಗೆಯನ್ನು ಪಡೆಯಬೇಕಾಗಿದೆ ನಿಮ್ಮ ವರ್ಚಸ್ಸಿನಿಂದ. ಹಾಗಾಗಿ ನಿಮ್ಮನ್ನು ಪುರೋಹಿತರಾಗಿ ತಗೊಳ್ತೇವೆ. ಗುರುಗಳನ್ನಾಗಿರುತ್ತೆ ಅಂದ್ರೆ ಅಯ್ಯೋ ಅದೆಲ್ಲ ಬೇಡ, ಯಾಕೆ ಗೊತ್ತುಂಟ, ಇದು ಬಹಳ ಕಷ್ಟ. ವಿಗರ್ಹಿತಂ ಅಂತ ಹೇಳ್ತಾರೆ. ಧರ್ಮಶೀಲೈ ಬ್ರಹ್ಮವರ್ಚ ಉಪವ್ಯಯಂ, ಬ್ರಹ್ಮವರ್ಚಸ್ಸನ್ನೆಲ್ಲ ಹಾಳು ಮಾಡ್ತಕ್ಕಂಥ ಈ ಪುರೋಹಿತ ಮಾಡಿಸಿ ದಕ್ಷಿಣೆ ತಕೊಂಡು ಬಿಟ್ಟಲ್ಲ, ವರ್ಚಸ್ಸೆಲ್ಲ ಹೊರಟೋಗತ್ತೆ, ನಾವು ಅಂತ ಕೆಲಸ ಮಾಡೋದಿಲ್ಲ. ಯಾಕೆ ಅದು ಒಂದುಂಟಲ್ಲ, ಪೌರೋಹಿತ್ಯಂ ದೇವ ಅರ್ಚಕತ್ವಂ ಮಾಟಾಪಥ್ಯಂ ತಥೈವಚ ಅಂತುಂಟು. ಅದು ದೇವೋಪಿ ಶಾನಂ ಭವತಿ ಶಾನಯೋನಿ ಭವತಿ ಅಂತ ಮಾತು. ಪೌರೋಹಿತ್ಯ ಮಾಡಿಸೋದು ಮಾಠಾಪತ್ಯ, ಅದ ನಂತರ ಅರ್ಚಕತ್ವ ದುಡ್ಡಿಗೋಸ್ಕರ ಸಂಬಳಕ್ಕೋಸ್ಕರ ದೇವ್ರ ಪೂಜೆ ಮಾಡೋದು, ಇದೆಲ್ಲ ಎಂತ ದೊಡ್ಡವನಾಗಿದ್ರು ಕೂಡ ದೇವೋಪಿ ಭ್ರಷ್ಟನಾಗಿ ಏನಾಗ್ತಾನೆ, ಶಾನಯೋನಿಂ ಭಜತೆ ಶುನಕಯೋನಿ ಭಜತೆ. ಹಾಗಾದ್ರೆ ಎಲ್ಲರೂ ಅಂದ್ರೆ ಅರ್ಥ ಏನಾಯ್ತು, ಅಂದ್ರೆ ಮಾಠಾಪತ್ಯ ಬಹಳ ಕಷ್ಟ ಅಂತ ಅರ್ಥ ಆಯ್ತು. ಅದೇ ಎಚ್ಚರದಿಂದ ಇರಬೇಕು ಅಂತ ಹೇಳಿದ್ರು ಅಷ್ಟೇ ಅಭಿಪ್ರಾಯ. ಮಠದ ಸ್ವತ್ತು ಸದ್ವಿನಿಯೋಗ ಮಾಡಿದ್ರೆ ಏನು ತೊಂದರೆ ಇಲ್ಲ, ಅದು ಮಾಡಬಹುದು ಅಲ್ಲ, ಅದು ಆಗ್ಬೇಕಾಗಿಲ್ಲ. ಅಷ್ಟು ಯಾಕೆ ಹೇಳ್ಬೇಕ್ರಿ, ಸ್ವಾಮಿಗಳೇ ಮಾಡಬಹುದಲ್ಲ, ನೀವು ಗೌರವದಿಂದ ಹೇಳ್ತೀರಷ್ಟೇ, ತಮಾಷೆ ಅಲ್ಲ. ಯಾರೇ ಆಗ್ಲಿ ಯಾರೇ ಆಗ್ಲಿ ಅವರು ಯಾರೇ ಆದ್ರೂ ಅಷ್ಟೇ. ಆದ್ರೆ ಇಲ್ಲಿ ಹೇಳಿದ್ರು ಒಂದು ಏನಂದ್ರೆ ದಿವಾನ್ರು ಅಂತ ಹೇಳುವ ಅಭಿಪ್ರಾಯ ಅಂತ. ಯಾರೇ ಆಗ್ಲಿ ವಸ್ತು ಅದು ಅದರ ದುರುಪಯೋಗ ಮಾಡಿಕೊಂಡ್ರೆ ಎಂಥವರಿಗೂ ಕೂಡ ಅದು ದೋಷವೇ. ಅದಕ್ಕೆ ಪುರೋಹಿತ ಎಂಥವರಿಗಾದ್ರೂ ಇದಾಗತ್ತೆಪ್ಪ, ನಾನು ಇದು ಮಾಡೋದಿಲ್ಲ, ಶಿಲೋಂಚ ವೃತ್ತಿಯಿಂದ ಇರೋದು ಒಳ್ಳೇದು, ಇದೆಲ್ಲ ಮಾಡೋದಿಲ್ಲ. ಆದ್ರೂ ನೀವು ಕೇಳ್ಕೊಂಡ್ರಿ ಅಂತ ಬರ್ತೇನೆ ಅಂತ ಒಪ್ಕೊಂಡ್ರಂತೆ ಪರಮ ಅವರು. ನೀವೆಲ್ಲ ಕೇಳ್ಕೊಂಡಿದ್ದೀರಂತ ಬರ್ತೇನೆ ಅಂತ ಒಪ್ಕೊಂಡ್ರು. ಒಪ್ಕೊಂಡು ಏನ್ ಮಾಡಿದ್ರಂದ್ರೆ ವಿಶ್ವರೂಪಾಚಾರ್ಯರು ಉದಾರದಿ ವಸ್ತುತಸ್ಥವರಿಗೆ ಸ್ವಲ್ಪ ಆಕರ್ಷಣೆ ಎಲ್ಲಿ ಹೇಳಿ, ಎಷ್ಟಾದ್ರೂ ಕೂಡ ತಾಯಿ ಕಡೆ ಹಸುರ್ರು ಕಡೆ ಅವರು, ಯಾಕಂದ್ರೆ ತಾಯಿ ತಂದೆ ಎಲ್ಲ ಹಸುರ್ರು. ಹಾಗಾಗಿ ಎಷ್ಟಾದ್ರೂ ಆದ್ರೂ ಕೂಡ ಔದಾರ್ಯ ದೇವತೆಗಳೆಲ್ಲ ಔದಾರ್ಯದಿಂದ ಪಾಪ ಒಪ್ಕೊಂಡ್ಬಿಟ್ರು. ಒಪ್ಕೊಂಡು ಏನ್ ಮಾಡಿದ್ರು ಅಂತ ಹೇಳ್ಬಿಟ್ರೆ, ಅವರು ಕೊಟ್ಟಿರ್ತಕ್ಕಂತಹ ನಾರಾಯಣ ಕವಚ ಮಂತ್ರದ ಇದರಿಂದಾಗಿ ಪ್ರಭಾವದಿಂದಾಗಿ ಏನ್ ಮಾಡಿದ ಇಂದ್ರ, ಎಲ್ಲ ದೇವ ದೈತ್ಯರನ್ನು ಗೆದ್ದ, ಸಿಂಹದಂತೆ ಎಲ್ಲ ಜಿಂಕೆಗಳನ್ನು ಓಡಿಸುವಂತೆ ಓಡಿಸಿ ಐಶ್ವರ್ಯನ ಮತ್ತೆ ಮರಳಿ ಪಡೆದ. ಯಯಾಗುಪ್ತ ಸಹಸ್ರಾಕ್ಷ ಸವಾಹಾನ್ ರಿಪು ಸೈನಿಕಾನ್ ಕ್ರೀಡನ್ಯವ ವಿನಿರ್ಜತ್ಯ ತ್ರಿಲೋಕ್ಯ ಬುಭುಜೇಶಯ. ನಾರಾಯಣನೇ ಕವಚ, ದೇವರೇ ಕವಚ, ದೇವರ ನಾಮ ದೇವರ ರೂಪ ದೇವರ ಆಯುಧವನ್ನು ಅನುಸಂಧಾನ ಮಾಡಿದ್ರೆ ಅದೇ ಕವಚ ನಮಗೆ, ಆ ಕವಚದಿಂದ ಎಂಥವರನ್ನು ಗೆಲ್ಲಬಹುದು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಮೂರು ಲೋಕವನ್ನು ಕೂಡ ಬಹಳ ಆಟ ಆಡ್ತಾ ಆಡ್ತಾ ಗೆದ್ದು ಮತ್ತೆ ಮರಳಿ ಸಂಪತ್ತನ್ನ ಸಂಪಾದನೆ ಮಾಡಿದ. ಹೌದಾ, ಹಾಗಾದ್ರೆ ಅದನ್ನು ನೀವು ನನಗೆ ಸ್ವಲ್ಪ ಆ ನಾರಾಯಣ ಕವಚ ಉಪದೇಶ ಮಾಡಿದ್ರಲ್ಲ. ಆತತಾಯಿಯ ನಾ ಶತ್ರು ಏನು ಗುಪ್ತೋ ಅಜೇನ್ಮೇಲೆ, ಆತತಾಯಿಗಳು ಅಂದ್ರೆ ಅಸ್ತ್ರಶಸ್ತ್ರ ಬಣ್ಣ ಧನಾಪಹಾದಲ್ಲ ಉಂಟಲ್ಲ, ಅವರೆಲ್ಲ ಆತತಾಯಿಗಳು, ಅವರನ್ನೆಲ್ಲ ಗೆದ್ನಲ್ಲ, ಆ ನಮಗೆ ನಾರಾಯಣ ಕವಚದ ಮಹತ್ವ ನೀವು ಹೇಳ್ರಿ ಅಂತ ಹೇಳಿದಾಗ, ಆಗ ನಾರಾಯಣ ವರ್ಮವನ್ನ ಬಹಳ ಏಕಚಿತ್ತದಿಂದ ಕೇಳಪ್ಪ ನಾನು ಹೇಳ್ತೇನೆ ಅಂತ ಹೇಳ್ತಾ ಎಲ್ಲ ಹೇಳ್ತಾ ಇದ್ದಾರೆ. ವಸ್ತುತಸ್ತು ಇಲ್ಲಿ ಆ ಎಲ್ಲ ಕಾಲ್ ಕೈಕಾಲು ತೊಳಿಬೇಕು, ಆಚಮ್ಯ ಆಚರಣೆ ಮಾಡಬೇಕು, ಉತ್ತರಾಭಿಮುಖವಾಗಿ ನಾರಾಯಣ ವರ್ಮ ಹೇಳ್ಬೇಕಂತ ಅರ್ಥ ಆಯ್ತು. ಮತ್ತೆ ಸಪವಿತ್ರ ಪವಿತ್ರ ಪಾಣಿ ಆಗ್ಬೇಕು, ಪವಿತ್ರ ಬಟ್ಟೆ ಇತ್ಯಾದಿಗಳನ್ನು ಉಟ್ಕೊಳ್ಬೇಕು ಅಂತ ಅರ್ಥ. ನಾರಾಯಣ ವರ್ಮ ಸಣ್ಣ ಭಯ ಆಗತ್ತೆ, ಜೋರು ಭಯ ಬಂದಾಗ ನಾರಾಯಣಮಯ ವರ್ಮ ಅಂದ್ರೆ ವಸ್ತುತಸ್ತು ಆಯುಧಾದಿಗಳು ನಿಂತು ನಾರಾಯಣನೇ ಕವಚ ರೂಪದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತಹ ಅವನು ಭಯ ಬಂದಾಗ ಸರ್ವಾತ್ಮನ ನಮಗೆ ದೇವತೆಗಳಿಂದ ಭಯ ಬರಬಂದಿರಬಹುದು, ಭೂತದಿಂದ ಬರಬೇಕು, ಕರ್ಮದಿಂದ ಬಂದಿರಬಹುದು, ಯಾರಿಂದಾಗಲಿ ಬಂದಿರಲಿ ನಾರಾಯಣಮಯನಾಗಿ ನಾರಾಯಣನೇ ಪ್ರಧಾನ ಅವನಲ್ಲೇ ತದೇಕ ಚಿತ್ತನಾಗಿ ಈ ನಾರಾಯಣ ವರ್ಮನ್ನು ಪಠಿಸಿದ್ರೆ ಭಯ ಬಂದಾಗ ಇದನ್ನು ಪಠಿಸಬೇಕು. ಭಯ ಆಗತ್ರಿ ಅಂತ ಹೇಳಿದ್ರೆ ಎಲ್ಲಾ ಭಯವನ್ನು ಕೂಡ ಭರ್ಜನೆ ಮಾಡ್ತಕ್ಕಂತಹದ್ದು ನಾರಾಯಣ ಕವಚ ಅಂತ ಹೇಳ್ತಾ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಅದು ಮಂಗನ್ಯಾಸ ತಿರನಾಸ ಉಂಟು. ಮಂತ್ರ ಯಾವುದು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ, ಹ
ಹರಿರ್ವಿದಧ್ಯಾತ್ಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮಃ ಪತಕೇಂದ್ರ ಪೃಷ್ಠೆ ಧರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನೋ ಅಷ್ಟಗುಣೋ ಅಷ್ಟಬಾಹು. ಅಷ್ಟಬಾಹುವಿನಲ್ಲಿ ಅಷ್ಟ ಆಯುಧವನ್ನು ಧರಿಸಿದ ಅಷ್ಟಗುಣ ಸಂಪನ್ನನಾದ ಭಗವಂತ ಗರುಡಾರೂಢರಾಗಿದ್ದಾರೆ ಅಂತ ಭಗವಂತ ನನ್ನನ್ನು ಸರ್ವವಿಧದಿಂದ ರಕ್ಷೆ ಮಾಡಿ. ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ಅಂತ ಹೇಳ್ತಾ ಒಂದೊಂದೇ ಭಗವದ್ ರೂಪಗಳ ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ. ಯಾಕೆಂದ್ರೆ ಮತ್ಸ್ಯಮೂರ್ತಿ ಇದ್ದಾನಲ್ಲ ಅವನು ಜಲದಲ್ಲಿರುವಾಗ ನನ್ನ ರಕ್ಷಣೆ ಮಾಡಬೇಕು. ಅದು ಒಳ್ಳೆ ಅರ್ಥ. ಒಂದು ಜಳೇಶು ಲಳಯೋರ ಭೇದ. ಅಯ್ಯೋ ಮೂರ್ಖರ ಮಧ್ಯದಲ್ಲಿ ಇರ್ತೀವ್ರಿ ಗ್ರಾಚಾರಕ್ಕೆ, ಮೂರ್ಖರ ಮಧ್ಯದಲ್ಲಿ ಇರ್ತೇವೆ, ಮೇಲೆ ಬರ್ಲಿಕ್ಕೆ ಅವಕಾಶವೇ ಚಾನ್ಸ್ ಇಲ್ಲ, ಏನ್ ಮಾಡ್ಬೇಕಾವಾಗ. ಮತ್ಸ್ಯಮೂರ್ತಿ ಮಾಂ ರಕ್ಷತು. ಆಗಿ ಹೋಗಿ ಹೋಗಿ ಪ್ರಳಯ ಜಲದೆಯಲ್ಲಿ ಇರ್ತಕ್ಕಂತ ಸಂದರ್ಭದಲ್ಲಿ ತಾನು ಮೂಢಯೋನಿಯಲ್ಲಿ ಬಂದಂತೆ ತೋರಿಸಿದ್ರು ಕೂಡ ಭಗವಂತ ಆ ಸತ್ಯವ್ರತ ರಾಜನಿಗೆ ಏನ್ ಮಾಡಿದ. ಈಗ ವಯೋಸಿತ ಮನವನು ಸತ್ಯವ್ರತ ರಾಜನಾಗಿದ್ದ. ಆ ಪ್ರಳಯ ಕಾಲದಲ್ಲಿ ಆ ನೌಕೆಯಲ್ಲಿ ಭೂರೂಪದಲ್ಲಿ ಬಂದಿರತಕ್ಕಂಥ ನೌಕೆಯಲ್ಲಿ ಕೂಡಿಸ್ಕೊಂಡ್ ಬಿಟ್ಟು ಅವನಿಗೆ ಏನ್ ಮಾಡಿದ. ಪರ ಜ್ಞಾನಂ ಪರಮನ್ ಮಹಿಮಾವಭಾಸನ್. ಆ ಭಗವಂತನ ಪ್ರಕಾಶ ಪಡಿಸ್ತಕ್ಕಂತ ತತ್ವೋಪದೇಶವನ್ನು ಮಾಡಿದ. ತತ್ವೋಪದೇಶ ಮಾಡಿ ಅವನ ಕಣ್ಣನ್ನು ತೆರೆಸಿದ್ನಲ್ವ. ಹಾಗೆ ಮತ್ಸ್ಯರೂಪಿ ಪರಮಾತ್ಮ ನಾವು ಮೂರ್ಖರ ಮಧ್ಯದಲ್ಲಿದ್ದಾಗಲೂ ಕೂಡ ನಮಗೆ ಜ್ಞಾನದ ದೃಷ್ಟಿಯನ್ನು ಕೊಟ್ಟು ಏನ್ ಮಾಡ್ಲಿ. ಸತ್ಯವ್ರತ ರಾಜನಿಗೆ ಅವನು ಮೂರ್ಖರ ಮಧ್ಯದಲ್ಲಿ ಇಲ್ಲ, ಬೇರೆ ಜ್ಞಾನ ದೃಷ್ಟಿಯನ್ನು ಕೊಟ್ಟ ಮತ್ಸ್ಯರೂಪದಲ್ಲಿ ಬಂದು ನಮಗೂ ಕೂಡ ಅಂತ ಜ್ಞಾನ ದೃಷ್ಟಿಯನ್ನು ಭಗವಂತ ಕೊಡ್ಲಿ ಅಂತ ಒಂದು ಅರ್ಥ ಮಾಡಿದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ. ಜಲೇಶ ಮಾಂ ರಕ್ಷತು ಅದೇ ಒಂದು ಅರ್ಥ. ಇವನು ಮೀನು ರೂಪದಲ್ಲಿ ಬರ್ತಾನೆ, ಮನುಷ್ಯರಿಗೆ ಮನುವಿಗೆ ಜ್ಞಾನ ಕೊಡ್ತಾನೆ, ನಾವು ಈ ಮೂರ್ಖರ ಮಧ್ಯದಲ್ಲೇ ಇದ್ದೇವೆ, ನನಗೂ ಈ ಜ್ಞಾನ ಕೊಟ್ಟು ಉದ್ಧಾರ ಮಾಡು. ಅಥವಾ ನೀರಿನಲ್ಲಿ ಹೋಗ್ತಾ ಇದ್ದೇವೆ, ನೀರಿನಲ್ಲಿ ಹೋಗುವಾಗ ಏನಾಯ್ತಲ್ಲಿ, ಪೂನೌಕೆ ಭೂಮಯವಾದ ನೌಕೆ ಜಂಝಾವಾತಕ್ಕೆ ಅಲ್ಲೋಲ ಕಲೋಲವಾಯ್ತು. ಋಷಿಗಳೆಲ್ಲ ಹೇಳಿದ್ರು ಆ ಮತ್ಸ್ಯರೂಪಿ ಪರಮಾತ್ಮನ ನೆನೆಯ ಅಂತ. ನೆನದ ಭಗವಂತ ಪ್ರಳಯ ಎಲ್ಲದಲ್ಲಿ ಬಂದ್ಬಿಟ್ಟ. ಬಂದ ಅವಾಂತರ ಪ್ರಳಯದು ಚಾಕ್ಷುಷ ಮನ್ವಂತರದ ಪ್ರಳಯ. ಏನ್ ಮಾಡಿದ, ಒಂದು ಕೋಡು ಏಕಶೃಂಗಧರ, ಆ ಕೋಡಿಗೆ ಕಟ್ಟು ಅಂತ ಹೇಳಿದ, ಕಟ್ಟಿದ. ಅಲ್ಲೋಲ ಕಲೋಲ ಸ್ತಬ್ಧವಾಯ್ತು. ಅಲ್ಲಿ ಕೂಡಿಸ್ಕೊಂಡು ಭಗವಂತ ಎಳಿತಾ ಎಳಿತಾ ಆ ನೌಕೆಯನ್ನು ಎಳಿತಾ ಏನ್ ಮಾಡಿದಂತೆ, ಅವನು ಕೂಡಿಸ್ಕೊಂಡು ತತ್ವೋಪದೇಶ ಮಾಡಿದ. ಹಾಗೆ ಬಿರುಗಾಳಿಯಿಂದ ಜಂಜಾತ ಅದು ಅಲ್ಲೋಲ ಕಲೋಲವಾದಾಗ ಬಂದವು ತನ್ನ ಕೋಡಿನಲ್ಲಿ ಕಟ್ಕೊಂಡು ಬಿಟ್ಟು ಭಗವಂತ ಅದನ್ನು ರಕ್ಷಣೆ ಮಾಡಿದ್ನಲ್ಲ. ಹಾಗಾಗಿ ನೀರಿನಲ್ಲಿ ಹೋಗುವಾಗ ಮತ್ಸ್ಯರೂಪಿಯಾದ ಭಗವಂತನೇ ನಮ್ಮನ್ನು ರಕ್ಷಣೆ ಮಾಡಬೇಕು. ಹಾಗೆ ನೀರಿನಲ್ಲಿ ಅದಕ್ಕೆ ಹೇಳಬೇಕು ಅಂತ ಅರ್ಥ. ಅದು ಒಂದರ್ಥ. ನಿಜವಾಗಿ ಕೂಡ ನಾವು ನೀರಿನಲ್ಲಿ ಮಾಡತಕ್ಕಂಥ ಅಪಚಾರ ಅಷ್ಟಿಷ್ಟಲ್ಲ. ಯಾಕೆ ಗೊತ್ತುಂಟ, ನೀರಿನಲ್ಲಿ ನಾವು ಮಾಡುವ ಅಪಚಾರ ಎಷ್ಟು ಹೇಳಿ, ಅಷ್ಟಿಷ್ಟವ. ಹಲ್ ತೊಳೆದು, ಬಾಯಿ ಮುಕ್ಕಳಿಸೋದು, ಇನ್ನೇನು ತೊಳ್ಕೊಳ್ಳೋದು, ಅನಾಹ್ಯ ಮಾಡೋದು ಎಲ್ಲ ಮಾಡಿಬಿಟ್ರೆ ಮಹಾತೀರ್ಥಕ್ಕೆ ಅಪಚಾರ ಆಗ. ನಮಗೆ ನಿಜವಾಗಿ ಈ ರೀತಿಯಾಗಿ ತೀರ್ಥದಲ್ಲಿ ಅಪಚಾರವಾಗದಂತೆ ತೀರ್ಥದಲ್ಲಿ ಏನು ಮಾಡಬೇಕು, ಪಾವಿತ್ರ್ಯನ್ನು ಹೇಗೆ ಗೊಳಿಸಬೇಕು ಎಂಬಂತಹ ದೃಷ್ಟಿಯನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುವ ಮತ್ಸ್ಯರೂಪಿ ಪರಮಾತ್ಮ. ಯಾದೋ ಗಣೇಭ್ಯ ವರುಣಸ್ಯ ಪಾಶಾದ. ವರುಣನ ಪಾಶದಿಂದ ರಕ್ಷಣೆ ಮಾಡಿದವು ನೀನೇ ಕೃಷ್ಣ ರೂಪದಲ್ಲಿ. ವರುಣನ ಪಾಶಕ್ಕೆ ಸಿಕ್ಕಾಕೋಬಿಡ್ನಲ್ರಿ ಯಾರು, ನಂದಗೋಪ. ಹಾಗೆ ಮತ್ತೆ ಯಾದೋ ಗಣೇಭ್ಯ, ಯಾದೋ ಗಣದ ಆ ಜಲಚರ ಪ್ರಾಣಿ ಸಿಕ್ಕಾಕೊಂಡ್ಬಿಟ್ನಲ್ಲ ಗಜರಾಜ, ಆವಾಗ ಬಂದವ ನೀನೆ. ಹಾಗಾಗಿ ಈಗ ನೀನು ನಮ್ಮನ್ನ ರಕ್ಷಣೆ ಮಾಡುವಂತ ಈ ರೀತಿಯಾಗಿ ಕೇಳಿದ ಔಚಿತ್ಯ ಪಡುವ. ಸ್ಥಳೇಚು ಮಾಯ ಉಟುವಾಮೋವ್ಯ. ಸ್ಥಳದಲ್ಲಿರುವಾಗ, ಓಡಾಡುವಾಗ, ಸ್ಥಳದಲ್ಲಿ ವಾಸ ಮಾಡುವ ಸಂದರ್ಭದಲ್ಲಿ ಮಾಯಾವಟು, ಮಾಯೆಯಿಂದಲೇ ಒಟುವಾದದ್ದು, ಇಚ್ಛಾ ಮಾತ್ರೇನ ಒಟುವಾದದ್ದು. ಇನ್ನೇನೋ ಇದು ಬ್ರಹ್ಮಚಾರಿಯಾಗಿ ಏನೋ ದಾನ ದಕ್ಷಿಣ ತಗೊಳ್ಳಿ ಬಂದದ್ದಲ್ಲ, ಇಚ್ಛಾ ಮಾತ್ರೇನ ಒಟುವಾಗಿರ್ತಕ್ಕಂಥ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಯಾಕೆಂದ್ರೆ ಹೋಗುವ ಸ್ಥಳದಲ್ಲಿ ಒಂದು ಮಾತು ಹೇಳ್ತಾರೆ ಆಚಾರ, ಈ ಸ್ಥಳದಲ್ಲಿ ವಾಸ ಮಾಡುವ ಸ್ಥಳ ದೋಷ ಇರುತ್ತೆ. ಮನೆಯಲ್ಲಿ ವಾಸ ಮಾಡ್ತೇವೆ ಅಲ್ಲಿ ವಾಸ್ತು ದೋಷ, ಸ್ಥಳದಲ್ಲಿ ವಾಸ ಮಾಡ್ತೇವೆ ಸ್ಥಳ ದೋಷ, ಅದು ನಮಗೆ ಕಾಣ್ತದೆ. ಎಷ್ಟೋ ಸಾವಿರ ಕೋಟಿ ಕೋಟಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಭೂಮಿಗೆ ಸೈಟಿಗೆ ಹಾಕಿ ಅಲ್ಲಿ ಮನೆ ಕಟ್ಟಿ ಅದಾದಾಗ ಒಬ್ಬರು ಶುರು ಮಾಡ್ತಾರೆ, ಅಲ್ಲಿ ದೆವ್ವ ಇತ್ತು, ಆ ವಾಸ್ತು ಸರಿ ಇಲ್ಲ ಅಂತ ಏನ್ ಮಾಡ್ಬೇಕು. ಅದಕ್ಕೆ ಸ್ಥಳದಲ್ಲಿರುವಾಗ ಸ್ಥಳ ದೋಷ ನಮಗೆ ಅಂಟದೇ ಇರಬೇಕಾದ್ರೆ ವಾಮನ ರೂಪಿ ಪರಮಾತ್ಮ ನೆನಬೇಕು ನೋಡಿ. ಸ್ಥಳೇಶು ಮಾಂ ರಕ್ಷತು ವಾಮ ಮಾಯಾ. ಯಾಕೆ ಗೊತ್ತುಂಟ, ಆಚಾರ್ಯ ಒಂದು ಅದಕ್ಕೆ ಸ್ಥಾನ ಮಹಿಮೆಯನ್ನು ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ. ವಾಮದೇವರ ಸ್ಥಾನ ಶಕ್ತಿ ಅದು. ಯತ್ಸಂಗಾದಿದಂ ಚಕ್ಷು ಅಸಂಗಂ ಸರ್ವ ವಸ್ತುಭಿ ಸವಾಮನೋ ಪರೋಸ್ಮಾಕಂ ಗತಿರಿತ್ಯೇವ ಚಿಂತೆಯೇ. ಯಾವ ಭಗವಂತನ ಸಂಘದಿಂದ ಈ ಕಣ್ಣು ಶುದ್ಧ ಆಯ್ತ್ರಿ, ಕಣ್ಣಿನಲ್ಲಿ ಏನು ಎದಿದಂ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತ್ಮನಿ ಏವ ಗಚ್ಚತಿ. ಈ ಕಣ್ಣಿಗೆ ನೀರು ಹಾಕಿ, ಏನು ಹಾಕಿ, ಕಸ ಕಡ್ಡಿ ಬೀಳಲಿ, ಎಲ್ಲಾ ಚಾಡ್ಸ್ಕೊಂಡು ಬಿರತ್ತೆ. ಆಚೀಚೆ ಕಡೆಯಿಂದ ನೀರು ಬಂತು ಆಯ್ತು, ಪಕ್ಕ ಬಂತು, ಎಲ್ಲಾ ಕೊಳೆಯನ್ನು ಹೊರಗೆ ಹಾಕಿ ಕಣ್ಣು ಶುದ್ಧವಾಗಿರತ್ತೆ. ಯಾಕ್ರಿ ಅದು, ಕಣ್ಣೇ ಎಲ್ಲ ಅಸಂಗ ಆಯ್ತು, ಯಾವ ದೋಷವನ್ನು ಅಂಟಿಸಿಕೊಳ್ಳಿಲ್ಲ, ಯಾವ ಕಸಕಡ್ಡಿಗಳನ್ನು ಅಂಟಿಸಿಕೊಂಡ್ರೆ ಶುದ್ಧವಾಗಿರ್ತದೆ. ಯಾಕ್ರಿ,
ಅಲ್ಲಿ ಕಣ್ಣಿನಲ್ಲಿ ದೇವರು ಕೂತ್ಕೊಂಡಿದ್ದಾರೆ. ವಾಮನ ರೂಪಿ ಪರಮಾತ್ಮ ಕೂತ್ಕೊಂಡಿದ್ರೆ ಕಣ್ಣಿಗಿಂತ ಮಹತ್ವ ಬಂತು. ಸ್ಥಾನ ಮಹಿಮೆ ಆ ವಾಮನ ರೂಪಿ ಪರಮಾತ್ಮನ ಕೂತ್ಕೊಂಡಿದ್ರಿಂದಾಗಿ ಆ ಕಣ್ಣು ಸ್ವಚ್ಛವಾಯಿತು. ಹಾಗೆ ಸ ವಾಮನೋ ಪರೋಸ್ಮಾಕಂ ಗತಿರಿತ್ತೇವ ಚಿಂತೆಯೇತ್. ಅದೇ ರೀತಿಯಾಗಿ ನಮ್ಮನೆಯಲ್ಲಿ ಏನಾದರೂ ಸ್ಥಳ ದೋಷ ಇದ್ರೆ ವಿಶೇಷವಾಗಿ ವಟುವಾಮನ ಆದಂತ ಭಗವಂತನ ಉಪಾಸನೆ ಮಾಡಬೇಕು. ನೀನು ನನ್ನ ಮನೆಯಲ್ಲಿ ಸನ್ನಿಹಿತನಾಗಿದ್ದು ಈ ಸ್ಥಳ ದೋಷ ನನ್ನ ಮನೆಗೆ ಏನು ಬರದಂತೆ ನನಗೇನು ಬರದಂತೆ ನೋಡ್ಕೊಂಡು ಹೇಳ್ಬೇಕು. ಅದಕ್ಕೆ ಮಧ್ವಾಚಾರ್ಯ ಎಷ್ಟು ಚೆನ್ನಾಗಿ ತಕ್ಕದಾಗಿ ಕೊಟೇಶನ್ ಕೊಟ್ಟಿದ್ದಾರೆ. ಸ ವಾಮನೋ ಪರೋಸ್ಮಾಕಂ ಗತಿರಿತ್ತೇವತಿ ಮನೆಯಲ್ಲೇ ಕಟ್ಟಿ ಆಯ್ತು, ಗತಿ ಯಾರ್ರಿ ವಾಮರೂಪಿ ಪರಮಾತ್ಮನೇ ಗಟ್ಟಿ. ಸ್ಥಳ ದೋಷ ಮತ್ತೆ ಏನು ಮಾಡಬೇಕು? ಸವಾಮನೋ ಪರಸ್ಪರ ಎರಡು ಎರಡು ರೀತಿಲಿ ಅರ್ಥ. ಅದಕ್ಕೆ ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಳ್ತಾನೆ ಸ್ಥಳ ದೋಷ, ಹೃದಯದ ಸ್ಥಳ ದೋಷವನ್ನು ಅವನೇ ರಕ್ಷಣೆ ಏನ್ ಮಾಡಬೇಕು ಪರಿಹಾರ ಮಾಡಬೇಕು. ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವ ಉಪಾಸದೆ, ಹೃದಯದಲ್ಲಿ ವಾಮನ ರೂಪಿ ಪರಮಾತ್ಮ ಕೂತ್ಕೊಳ್ತಾನೆ, ಹೃದಯ ಸ್ಥಳ ಅವರದ್ದು. ನಮ್ಮ ಹೃದಯ ಚೆನ್ನಾಗಿರ್ಬೇಕಾದ್ರೆ ಅವನ ರಕ್ಷಣೆ ಬೇಕು. ನಮ್ಮ ಮನೆ ಚೆನ್ನಾಗಿರ್ಬೇಕಾದ್ರೂ ಕೂಡ ಆ ಸ್ಥಳ ದೋಷ ಯಾವುದು ಅಂಟಿಕೊಳ್ಳದೆ ಇದ್ದಿರಬೇಕು, ವಾಮನ ರೂಪಿ ಪರಮಾತ್ಮನ ನೆನೆಯಬೇಕು ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ ಸುಳಿವು ಕೊಟ್ಟಿದ್ದಾರೆ. ಸ್ಥಾನ ಮಹಿಮೆ, ಅವನ ಸ್ಥಾನ ಮಹಿಮೆ ಹೀಗಿದೆ ಅಂತ. ಹಾಗಾಗಿ ನಾವು ನಿತ್ಯದಲ್ಲಿಯೂ ಕೂಡ ಮನೆಯಲ್ಲಿ ಇಲ್ಲಾದ್ರೂ ವಾಸ್ತುದೋಷ ಇದ್ರೆ, ಸ್ಥಳ ದೋಷ ಏನಾದ್ರಿದ್ರೆ ಅದು ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿಬಿಟ್ರೆ ವಾಮನ ರೂಪಿ ಪರಮಾತ್ಮನನ್ನು ವಿಶೇಷವಾಗಿ ವಾಮನ ಕಥೆಯನ್ನು ಹೇಳಬೇಕು. ವಾಮನ ಕಥೆ ಹೇಳ್ತಾ ವಾಮನ ವಿಶೇಷ ಉಪಾಸನೆ ಮಾಡ್ತಾ ಇದ್ರೆ ದಧಿವಾಮನ ಸ್ತೋತ್ರ ಹೇಳ್ತಾ ಕೂತ್ಕೊಂಡ್ರೆ ಸ್ಥಳ ದೋಷ ಆ ಚರಿತ ಆ ಭಗವಂತನ ಒಂದು ಎಚ್ಚರ ನಮಗಿದ್ರೆ ಸ ವಾಮನೋ ಪರೋಸ್ಮ ಅವನೇ ಗತಿ ನಮಗೆ. ಇತಿ ಇತ್ತೇವ ಚಿಂತೆ, ಹೀಗೇ ಚಿಂತನೆ ಮಾಡ್ಬೇಕಂತ ಹೇಳಿದ್ದಾರೆ. ಅದು ಅದಕ್ಕೆ ಹಾಗೆ ಹೇಳ್ಬೋದು ಅಂತ ಅನಿಸ್ತಾ ಇದೆ. ಕೇ ಅವತು ತ್ರಿವಿಕ್ರಮ ತ್ರೀಣಿ ಪದಾ ವಿಚಕ್ರಮೆ ನೇಳಕ್ಕ ಆಕಾಶಕ್ಕೆ ಚಾಚಿದ. ಆಕಾಶಕ್ಕೆ ಚಾಚಿದಾಗ ಏನಾಯ್ತು? ಪಾದಪೂಜೆ ಮಾಡಿದ್ರು. ಬ್ರಹ್ಮದೇವರ ಲೋಕಕ್ಕೆ ಹೋಯ್ತು ಆ ಕಾಲು. ಅದು ಆಕಾಶಕ್ಕೆ ಚಾಚಿದಾಗ ಆ ಕಾಲು ನಮ್ಮನ್ನು ರಕ್ಷಣೆ ಮಾಡ್ಲಿಪ್ಪ ಆಕಾಶದಲ್ಲಿ ಹೋಗುವಾಗ. ಯಾಕೆಂದ್ರೆ ಅದಲ್ಲೆಲ್ಲ ಇರುವವನು ವ್ಯಾಪಿಸುವವನು ಅವನೇ. ತ್ರಿವಿಕ್ರಮೋಪಿ ಪರಮಾತ್ಮನೇ ಎಲ್ಲ ಕಡೆಯಲ್ಲೂ ವ್ಯಾಪಿಸಿದ್ದಾನೆ. ತ್ರೀಣಿ ಪದಾ ವಿಚಕ್ರಮಿ ಅವನೇ ನಮ್ಮನ್ನು ರಕ್ಷಣೆ ಮಾಡಲಿ. ಅಥವಾ ಆಕಾಶದಲ್ಲಿ ಚಾಚಿರ್ತಕ್ಕಂಥ ಆಕಾಶ ಗಂಗೆಯನ್ನು ಸೃಷ್ಟಿ ಮಾಡಿದ, ತನ್ನ ಮೂಲಕವಾಗಿ ಭಕ್ತರ ಪಾಪವನ್ನೆಲ್ಲ ಕಳಿಸ್ತಾನೆ. ಅಂತಹ ಅನ್ನು ನಾವು ಕೂಡ ಆಕಾಶದಲ್ಲಿ ವ್ಯಾಪಿಸಿ ಆಕಾಶ ಗಂಗೆಯನ್ನು ಸೃಷ್ಟಿ ಮಾಡಿ ಎಲ್ಲರನ್ನು ಲೋಕಪಾವನಿಯಾದ ಗಂಗೆಯನ್ನು ಸೃಷ್ಟಿ ಮಾಡಿ ಎಲ್ಲ ಅವರ ಪಾಪದಿಂದ ಎಲ್ಲರನ್ನು ರಕ್ಷಣೆ ಮಾಡಿದಂತಹ ತ್ರಿವಿಕ್ರಮವಿ ಪರಮಾತ್ಮನೇ ಆಕಾಶದಲ್ಲಿ ಚಾಚಿದ್ದಾನೆ, ಅವರೆಲ್ಲ ಕಡೆ ವ್ಯಾಪಿಸಿದ್ದಾನೆ ಎಂಬ ಅನುಸಂಧಾನದಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಅರ್ಥ. ಇನ್ನು ವಿಶ್ವರೂಪ ಸರ್ವತ್ರ ವ್ಯಾಪ್ತ ರೂಪ, ಸರ್ವತ್ರ ವ್ಯಾಪ್ತ ಆಕಾಶದಲ್ಲಿ ರಕ್ಷಣೆ ಮಾಡಲಿ ಅಂತ ಕೇಳ್ತಾರೆ. ಆಕಾಶ ಎಲ್ಲ ಕಡೆಯಲ್ಲಿ ಇರುತ್ತಲ್ಲ. ಪ್ರಭು ಕೆಲವು ಕಡೆಯಲ್ಲಿ ಮುಖಾದಿಶು, ಕೆಲವು ಕಡೆಯಲ್ಲಿ ಮಖಾದಿಶು. ನೀವು ಅಲ್ಲ, ನೀವು ಏನ್ ಮಾಡಿದ್ದೀರಿ ಅಂದ್ರೆ ಮಖ ಎಂದು ಅಲ್ಲಿ ಹಾಕಿದ್ದೀರಿ. ಮುಖ ಎಲ್ಲ ಒಳ್ಳೇದ ಮೊದಲೇ ಮೊದಲಾದವುಗಳು ಅಂತ ಅರ್ಥ ಆಗತ್ತೆ. ಮಖ ಅಂದ್ರು ಯಜ್ಞ, ಯಜ್ಞದಲ್ಲಿ ಬೇಕೇ ಬೇಕಲ್ಲ. ಯಾಕೆ ಅವರು ಯಜ್ಞ ಮಾಡುವಾಗ ಒಳ್ಳೆ ಅನುಸಂಧಾನಕ್ಕೆ ಒಳ್ಳೇದಾಗಿದ್ರಿ. ಅವ್ರು ಸೌನಕರೆಲ್ಲ ಏನ್ ಮಾಡಿದ್ರು ಯಜ್ಞ ಮಾಡುವಾಗ? ನರಸಿಂಹರೂಪಿ ಪರಮಾತ್ಮನೇ ಇಟ್ಕೊಂಡು ಬಿಟ್ರಲ್ಲ ಪಾಯಾಂಡ್ರ ಸಿಂಹಸುರು ಆಯ್ತು. ಒಳ್ಳೆ ಅನುಸಂಧಾನ ಆಗುತ್ತೆ ಮಖಾದಿಶ ಪಾಠದಲ್ಲಿ. ಅದೇ ಶಾಮಿತ್ರ ಕರ್ಮ ನರಸಿಂಹದೇವರನ್ನೇ. ಶಾಮಿತ್ರ ಕರ್ಮನೇ ಇಲ್ಲ ಯಜ್ಞ ಕರ್ಮ, ಯಜ್ಞ ಅಂತ ಹೇಳೋದು ಒಳ್ಳೇದು. ಅದು ಮಖ ಅಂದ್ರೆ ಜ್ಞಾನ ಯಜ್ಞ ಆಗಿರ್ಬೋದು, ಮತ್ತೆ ದ್ರವ್ಯಮಯ ಯಜ್ಞ ಆಯ್ತು. ಒಳ್ಳೆ ದೃಷ್ಟಾಂತ ಉಂಟು ಅದಕ್ಕೆ. ಅದಕ್ಕೆ ಮಖ ಎಂಬ ಪಾಠ ಸ್ವಲ್ಪ ಸೊರಸ ಆಗುತ್ತೆ, ಭಾಗವತಕ್ಕೆ ಅನುಕೂಲ ಆಗುತ್ತೆ. ನೀವು ಅದನ್ನೇ ಇಟ್ಕೊಂಡಿದ್ದೀರಿ ಮಖಾದಿಶು ಅಂದ್ರೆ ಅದು ಶುದ್ಧ ಪಾಠ ನೋಡ್ಬೇಕಂದ್ರೆ ಪ್ರಾಚೀನ ಪಾಠ. ಪ್ರಾಚೀನ ಪಾಠವಾ? ಕೆಳಗಡೆ ಮುಖಾದಿಶದ್ದು ಹಾಕಿದ್ದೀರಿ, ಪುಷ್ಪ ಇದೆ. ನೀವು ಪುಷ್ಪ ಚಿಹ್ನೆ ಹಾಕಿದ್ರಿಂದ ಅದು ಪ್ರಾಚೀನ ಪಾಠ ಅಂತ ಆಯ್ತು. ಆದ್ರೆ ಒಂದ್ರಿ ಅದು ಗೌರವಕೊಳ್ಳೋಣ. ಮಖಾದಿಶು ಅಂದ್ರೆ ಇನ್ನಷ್ಟು ಸ್ಪಷ್ಟ ಆಗತ್ತೆ ಅಲ್ವಾ? ಯಾಕೆ ಅವಾಗ ಇಲ್ಲಿ ನಮಗೆ ಸಂವಾದ ಸಿಗತ್ತೆ, ಇಲ್ಲೇ ಸಂವಾದ ಸಿಗತ್ತೆ. ಅದರಿಂದಾಗಿ ಒಳ್ಳೇದು. ಅಡವಿಯಲ್ಲಿ ಹೋಗುವಾಗ, ದುರ್ಗಮವಾದ ಪ್ರದೇಶದಲ್ಲಿ ಹೋಗುವಾಗ, ಅಥವಾ ಆಜಿ ಯುದ್ಧದಲ್ಲಿ ಆಗುವಾಗ. ಯಾಕೆ? ದಹ ದಹ ನರಸಿಂಹ ಅಸಹ್ಯ ವೀರ್ಯ ಆಯಿತಮೆ. ಶತ್ರುಗಳನ್ನು ಸಂಹಾರ ಮಾಡೋ ಸಂದ್ರೆ ಶತ್ರು ಸಂಹಾರ ಮಾಡುವ ನರಸಿಂಹದೇವರು. ಅದಕ್ಕೆ ನರಸಿಂಹದೇವರನ್ನ ಶತ್ರು ಸಂಹಾರ ಕಾಲದಲ್ಲಿ ಭೀಮಸೇನ ದೇವರು ಏನ್ ಮಾಡಿದ್ರು? ನರಸಿಂಹದೇವರನ್ನ ಏನ್ ಮಾಡಿದ್ರು? ಸ್ತೋತ್ರ ಮಾಡಿದ್ರು. ಅದೆಲ್ಲ ನಮಗೆ ಬದ್ಧತೆ. ಹಾಗೆ ನರಸಿಂಹದೇವರನ್ನ ವಿಶೇಷವಾಗಿ ಮಾಡಬೇಕು ಅಡವಿಯಲ್ಲಿ ಹೋಗುವಾಗ. ಯಾಕಂದ್ರೆ ಅಡವಿಯಲ್ಲೇ ಇದ್ರು ರಕ್ಷಣೆ ಮಾಡ್ತಾರೆ ಅರಣ್ಯದಲ್ಲಿ. ಅಂದ್ರೆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಈ ನರಸಿಂಹದೇವರು ಅಡವಿಯಿಂದ ಬಂದ್ರು ಅಂತ ಉಂಟು, ಕಂಬದಿಂದ ಬಂದ್ರು ಅಂತ ಒಂದೊಂದು ಪುರಾಣದಲ್ಲಿ ಅಡವಿಯಿಂದ ಬಂದ್ರು ಅಂತ. ಅಡವಿಯಲ್ಲಿ ವಿಶೇಷ ಸನ್ನಿಹಿತರಾಗಿರ್ತಾರೆ. ಅಡವಿಯಲ್ಲಿ ಆಜಿ ಅಂದ್ರೆ ಯುದ್ಧದಲ್ಲಿ, ಮತ್ತೆ ಮಖ ಯಜ್ಞಾದಿಗಳಲ್ಲಿ ನಾವು ಯಶಸ್ವಿ ಆಗಬೇಕಾದ್ರೆ, ಶತ್ರುವಾದಿಗಳಿಂದ ನಮ್ಮ ರಕ್ಷಣೆ ಆಗಬೇಕಾದ್ರೆ ವಿಶೇಷವಾಗಿ ಆ ನರಸಿಂಹದೇವರನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪಾಯಾ ನೃಸಿಂಹೋ ಅಸುರ ಯೂಥ ಪಾರಿ, ಅಸುರ ಶತ್ರು ಅಸುರ
ಯೂಥಪ ಅಸುರ ನಾಯಕರಿಗೆಲ್ಲ ಶತ್ರುವಾದ, ಆ ಭಗವಂತ ರಕ್ಷಣೆ ಮಾಡಲಿ ಅಂತ. ಯಾವ ಭಗವಂತನ ಒಂದ್ಸರ್ತಿ ಅಟ್ಟಾಸೆ ಬಿಟ್ಟಂತೆ, ಅಟ್ಟಾಸೆ ಬಿಟ್ಟಾಗ 10 ದಿಕ್ಕುಗಳಲ್ಲಿ ಪ್ರತಿಧ್ವನಿತವಾಯಿತು. ಅಷ್ಟೇ ಅಲ್ಲ, ದುಷ್ಟ ಸ್ತ್ರೀಯರು ಅಸುರ ಸ್ತ್ರೀಯರ ಗರ್ಭ ಎಲ್ಲ ಸ್ರಾವಾಯ್ತಂತೆ. ಹಾಗಾಗಿ ನಮಗೂ ಏನಾಗಬೇಕು, ದುಷ್ಟ ಅಸುರ ಸ್ತ್ರೀಯರು ಅಥವಾ ಆ ದುಷ್ಟ ಅಸುರ ಸ್ತ್ರೀಯರ ಅಸುರ ಸಂತಾನ ದುಷ್ಟಶಕ್ತಿಯಿಂದ ನಮಗೆ ರಕ್ಷಣೆ ಸಿಗಬೇಕಾದ್ರೆ ನರಸಿಂಹದೇವರ ಅಟ್ಟಹಾಸವನ್ನು ವಿಶೇಷವಾಗಿ ಇದು ಮಾಡಬೇಕು ಅಂತ. ರಕ್ಷತ್ತಸೋ ಮಾಧ್ವನಿ ಯಜ್ಞಕಲ್ಪ ಸ್ವದಂಶಯ ಉನ್ನೀತ ಧರೋವರಾಹ. ಇನ್ನು ಯಜ್ಞಂ ಕಲ್ಪಯತಿ, ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದವು ಪರಮಾತ್ಮ. ತನ್ನ ಕೋರೆ ದಾಡೆಯಿಂದ ಭೂಮಿಯನ್ನು ಮೇಲಕ್ಕೆ ಎತ್ತಿರಿದವು, ಮಾರ್ಗದಲ್ಲಿ ಹೋಗ್ತಾ ಇದ್ದ. ನಿನ್ನ ಮೊನ್ನೆ ಹೇಳಿ ಆಯ್ತು ಅದನ್ನು, ಮತ್ತೆ ಹೇಳುವಾಗತ್ತೇ ಇಲ್ಲ, ಆದರೂ ಹೇಳ್ತೇನೆ ಪುನರ್ ಅನುರಾಧ. ಏನಾಯಿತು, ಅವಾಗ ಅಡ್ಡ ತಡೆದ ಹಿರಣ್ಯಾಕ್ಷ, ಪ್ರತಿಬಂಧಕ ಆದ. ಹೆಂಡತಿಯನ್ನು ಕರ್ಕೊಂಡು ಹೋಗುವಾಗಲೇ ಪ್ರತಿಬಂಧಕ ಆಯ್ತು, ನನ್ನ ಹೆಂಡತಿ ಅಂತ ಹೇಳಿದವ. ಆವಾಗ ಕೋರೆ ದಾಡೆಯಿಂದ ಅವನ ತಿವಿದು ಸಂಹಾರ ಮಾಡಿದ. ತಾನು ಅಪೂರ್ವವಾಗಿರ್ತಕ್ಕಂತಹ ಅಂದರೆ ಅನರ್ಘ್ಯವಾಗಿರ್ತದ ಪತ್ನಿ ಭೂಮಿಯನ್ನು ಹಿಡ್ಕೊಂಡು ಹೋಗುವಾಗ ಪ್ರತಿಬಂಧಕವಾಗಿ ಬಂದಿದ್ದ, ದಾರಿಯಲ್ಲಿ ಪ್ರತಿಬಂಧಕವಾಗಿ ಬಂದಿರತಕ್ಕಂತಹ ಆ ಹಿರಣ್ಯಾಕ್ಷನನ್ನು ಕೊಂದಿದ್ದರಿಂದಾಗಿ ನಾವು ಕೂಡ ದಾರಿಯಲ್ಲಿ ಏನೇನೋ ಅಮೂಲ್ಯವಾದದನ್ನು ಹಿಡ್ಕೊಂಡು ಹೋಗ್ತೇವೆ. ಆವಾಗ ಹಿರಣ್ಯದಲ್ಲೇ ಅಕ್ಷ ಇದ್ದವರು, ಹಿರಣ್ಯೇ ವಾಕ್ಷಂ, ಬಂಗಾರದಲ್ಲೇ ಕಣ್ಣಿದ್ದವರು ಏನು ಮಾಡ್ತಾರೋ, ಮಂಗಲ ಸೂತ್ರವನ್ನು ಬಿಡುವುದಿಲ್ಲ. ಹಿರಣ್ಯಾಕ್ಷರು ಗಲ್ಲಿಗಲ್ಲೇ ಇರ್ತಾರೆ, ಯಾವ ಹೊಯ್ಸಳದವರು ಬಂದರೂ ಉಪಯೋಗ ಇಲ್ಲ. ಆದ್ರಿಂದಾಗಿ ಆ ಸದಂಶಯ, ಆ ಪ್ರತಿಬಂಧಕವಾಗಿ ಬಂದಿರತಕ್ಕಂಥ ಹಸುರು ನಿರ್ನಾಮ ಮಾಡಿದಂಥ ಆ ಶ್ರೀಹರಿ ವರಾಹರೂಪಿ ಪರಮಾತ್ಮನೇ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕೇಳಬೇಕು. ರಕ್ಷತ್ತಸೋ ಮಾಧ್ವನಿ ಯಜ್ಞಕಲ್ಪ ಸದಂಶಯ ಉನ್ನೀತ ಧರೋವರಾಹ. ಅಥವಾ ಹೀಗೂ ಒಂದು ಅರ್ಥ ಮಾಡ್ಬೋದು, ಅಸೌ ಎಲ್ಲ ಕಡೆಯಲ್ಲಿ ಅಷ್ಟೇ, ಮುಖ್ಯಪ್ರಾಣ ಪ್ರತೀಕದಲ್ಲಿ ವರಾಹರೂಪಿ ಪರಮಾತ್ಮನ ಅನುಸಂಧಾನ ಮಾಡಿ. ಎಲ್ಲ ರೂಪಕ್ಕೂ ಭಗವದ್ ರೂಪಕ್ಕೂ ಪ್ರತೀಕ, ದೊಡ್ಡ ಪ್ರತೀಕ ಯಾರು ಅದೇ ನರಸಿಂಹದೇವರದ್ದು ವಿಚಾರ ಬಂತು ಅಷ್ಟೇ. ರಕ್ಷತ್ವಸು, ಆ ನರಸಿಂಹ ನಮ್ಮನ್ನು ರಕ್ಷಣೆ ಮಾಡಲಿ. ಅವನು ಅಸೌ ವರ್ತದೆ, ಪ್ರಾಣದೇವರಲ್ಲಿರ್ತಾನೆ, ಪ್ರಾಣದೇವರಲ್ಲಿ ಇದ್ಕೊಂಡು ಬಿಟ್ಟು ಈ ಕೆಲಸ ಮಾಡ್ತಾರೆ. ಪ್ರಾಣ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮುಖ್ಯ. ಅದಕ್ಕೆ ವಸ್ತುವಸ್ತು ಇಲ್ಲಿ ಇಷ್ಟು ಹೇಳ್ಬೋದಿತ್ತು. ಅಸೌ ಅಂದರೆ ಅಸೌ ಅಂತ ಹೇಳೋದು ಯಾಕೆ, ವರಾಹರೂಪಿ ಪರಮಾತ್ಮ ಬಹಳ ಪರೋಕ್ಷ ನಿರ್ದೇಶ, ಪರೋಕ್ಷ ನಿರ್ದೇಶ ಅಸೌ ಅಂತ ಹೇಳ್ಬೋದು. ಆದರೆ ಅಷ್ಟೇ ಅಲ್ಲ, ಎಲ್ಲ ರಕ್ಷಣೆ ಕೊಡಬೇಕಾದ ಪ್ರಾಣದೇವರು ಕೊಡ್ತಾರೆ. ಪ್ರಾಣ ಪ್ರತೀಕದಲ್ಲಿ ಎಲ್ಲ ಭಗವದ್ ರೂಪವನ್ನು ಅನುಸಂಧಾನ ಮಾಡಬೇಕು ಎಂಬುದು ಕೂಡ ಒಂದು ಅರ್ಥ ಇಟ್ಕೊಂಡ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಅಷ್ಟೇ ಅಲ್ಲ, ನಾನು ಮಾರ್ಗದಲ್ಲಿ ಹೋಗ್ತಾ ಇರ್ತೇನೆ. ಮಾರ್ಗ ಅಂದ್ರೆ ಯಾವ್ದ್ರಿ, ಯಜ್ಞ ಮಾರ್ಗ. ಯಜ್ಞ ಮಾರ್ಗದಲ್ಲಿ ಹೋಗ್ತಾ ಇದ್ದಲ್ಲ ಋಷಿಗಳು, ತೊಂದರೆ ಆಯ್ತಲ್ಲ, ಅಸುರರೆಲ್ಲ ಬಂದು ಉಪದ್ರ ಕೊಟ್ರಲ್ಲ. ಮತ್ತೆ ಪ್ರಯಾಗ ಕ್ಷೇತ್ರದಲ್ಲಿ ಪರಮಾತ್ಮ ರೋಮಕೋಪದಿಂದ ದರ್ಭೆ ಸೃಷ್ಟಿ ಮಾಡಿದ್ನಲ್ಲ, ಆ ದರ್ಭೆ ಹಿಡ್ಕೊಂಡ್ಬಿಟ್ಟು ಅಸುರಿ ಶಕ್ತಿಯನ್ನು ಹಿಮ್ಮೆಡಿಸಿ ಏನು ಮಾಡಿದ್ರು, ಏನು ಮಾಡಿದರು, ಯಜ್ಞ ಮಾಡಿದ್ರಲ್ಲ. ಹಾಗಾಗಿ ನಾವು ಯಜ್ಞ ಮಾರ್ಗದಲ್ಲಿ ಸಾಕ್ತಕ್ಕಂಥ ಋಷಿಮುನಿಗಳಿಗೆ ಪ್ರತಿಬಂಧಕವಾಗಿ ಬಂದರೆ ಅಸುರ ಸ್ತ್ರೀಯರನ್ನು, ಅಸುರ ವರ್ಗದವರನ್ನು ನಿರ್ನಾಮ ಮಾಡುವಂಥ ದರ್ಭೆಗಳನ್ನು ಸೃಷ್ಟಿ ಮಾಡಿ, ಧರ್ಮ ಮಾರ್ಗದಲ್ಲಿ ಸಾಕ್ತಕ್ಕಂಥ ಋಷಿಗಳಿಗೆ ವಿಘ್ನ ರೂಪದಲ್ಲಿ ಬಂದರೆ ಅಸುರರನ್ನೆಲ್ಲ ನಿರ್ನಾಮ ಮಾಡಿ ಆ ಧರ್ಮ ಮಾರ್ಗದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುವಂತೆ ಮಾಡಿದವನು ಯಾರ್ರಿ, ಯಾರು, ವರಾರೂಪಿ ಪರಮಾತ್ಮ. ಹಾಗಾಗಿ ನಮಗೂ ಕೂಡ ಧರ್ಮ ಮಾರ್ಗದಲ್ಲಿ ಸಾಗುವಾಗ ಏನು ಪ್ರತಿಬಂಧಕ ಬರುತ್ತೋ ಅದನ್ನು ನಿರ್ನಾಮ ಮಾಡಪ್ಪ ಅಂತ ವರಾಹರೂಪಿ ಪರಮಾತ್ಮನ ಕೇಳ್ಕೊಂಡು ಒಳ್ಳೇದಾಯ್ತು. ಮತ್ತು ಒಂದು ಹೇಳ್ಬೋದು, ಮೊನ್ನೆ ಹೇಳಿಲ್ಲ ಅದನ್ನು, ಈಗ ಹೇಳ್ತೇನೆ. ಅದು ಸೂಕ್ಷ್ಮವಾಗಿ ಹೇಳಿದ್ದೇನೆ. ಅವಳು ಭೂದೇವಿ ಕೇಳ್ತಾಳೆ, ಧರ್ಮ ಹೇಗೆ, ಏಕಾದಶಿ ವ್ರತ ಹೇಗೆ ಮಾಡಬೇಕು, ತ್ರಿದಿನ ನಮ್ಮ ಗುರುಗಳು ಯಾವಾಗಲೂ ಅದನ್ನು ಉದಾರಿಸ್ತಾ ಇದ್ದಾರೆ. ಹೇಗೆ ಗ್ರಹಣ ಹೇಗೆ ಸರಿ ಬರುತ್ತೋ, ಸೂರ್ಯಚಂದ್ರ ಉದಯ ಹೇಗೆ ಸರಿಯಾಗಿ ಬರುತ್ತೋ, ಗ್ರಹಣ ಸರಿಯಾಗಿ ತಿಥಿ ಮಧ್ಯದಲ್ಲಿ ಗ್ರಹಣ ಮುಗಿಬೇಕು, ಅದು ಗ್ರಹಣ ಮಧ್ಯೆ ತಿಥಿ ಮುಗಿಬೇಕು ಅಂತ ಹೇಳ್ತಾ ಇದ್ರೆ, ಸೂರ್ಯಚಂದ್ರ ಉದಯ ಅಸ್ತಮಯ ಅದು ಯಾವ ಪರ್ಫೆಕ್ಟ್ ಆಗಿ ಬರುತ್ತೆ, ಆ ಲೆಕ್ಕಾಚಾರದಲ್ಲಿ ಏಕಾದಶಿ ವ್ರತನ ಮಾಡಬೇಕು ಅಂತ. ಅದು ಯಾವ, ಅದು ಅವ್ರಿಗೆ ಬಹಳ ಕೊನೆ ತನಕ ಅದನ್ನೇ ಗಟ್ಟಿ ಹಿಡ್ಕೊಂಡಿದ್ರು ಗುರುಗಳು. ಅದಕ್ಕೆ ದೃಗ್ಗಣಿತ ಸ್ವಲ್ಪ ಅದಕ್ಕೆ ಅನುಕೂಲವಾಗ್ತಾ ಇದೆ ಅಂತ ತಿಳ್ಕೊಂಬಿಟ್ಟು ಹಿಡಿದ್ರು. ಅದು ದೃಗ್ಗಣಿತ ಅಂದರೆ ಅದು ಆ ದೃಷ್ಟಿಯಿಂದ ಅವ್ರು ಹಿಡಿದ್ರು. ಅಲ್ಲಿ ಹೇಗೆ ತ್ರಿದಿನ ಹೇಗೆ ಹರಿ, ಮೂರು ದಿನ ಹೇಗೆ ಆಚರಣೆ ಮಾಡಬೇಕು ದಶಮಿ ಇತ್ಯಾದಿಗಳನ್ನು, ಅದರಲ್ಲಿ ವಿಶೇಷವಾಗಿ ಹೇಳ್ತಕ್ಕಂಥದ್ದು. ಮತ್ತು ಪೂಜೆ ಹೇಗೆ ಮಾಡಬೇಕು, ಪೂಜೆ ಇಲ್ಲ ಅಪಚಾರ ಯಾವುದು, ಅಪರಾಧಗಳೆಷ್ಟು. ಹಾಗಾಗಿ ಧರ್ಮ ಮಾರ್ಗದಲ್ಲಿ ಸಾಕ್ತಕ್ಕಂಥವರಿಗೆ ಧರ್ಮದ ಮರ್ಮವನ್ನು ಅವಳು ಕೇಳಿದಾಗ ಅದನ್ನೆಲ್ಲ ಚೆನ್ನಾಗಿ ಭೂದೇವಿಗೆ ಹೇಳಿದವನು ಪರಮಾತ್ಮ. ಹಾಗಾಗಿ ನಾವು ಧರ್ಮ ಮಾರ್ಗಕ್ಕೆ ಸಾಗುವಾಗಲೂ ಕೂಡ ಆ ಭಗವಂತ ಹೇಳಿರತಕ್ಕಂಥ ಧರ್ಮ ದೃಷ್ಟಿ ನಮಗೆ ಬಂದು, ನಾವು ಯಶಸ್ವಿಯಾಗಿ ಆ ಧರ್ಮದೃಷ್ಟಿಯನ್ನು ನಮಗೆ ಕೊಟ್ಟು, ಜ್ಞಾನದೃಷ್ಟಿಯನ್ನು ಕೊಟ್ಟು ಪರಮಾತ್ಮ ನಮ್ಮನ್ನು ಮುನ್ನಡೆಸಲಿ. ಭೂದೇವಿಗೆ ಜ್ಞಾನದೃಷ್ಟಿ ಕೊಟ್ಟಿದ್ದಾನಲ್ಲ, ನಮಗೂ ಧರ್ಮ ಮಾರ್ಗದಲ್ಲಿ ಆ ಪೂಜಾ ಮಾರ್ಗದಲ್ಲಿ ಸಾಗುವಾಗ ಆ ಜ್ಞಾನದೃಷ್ಟಿಯನ್ನು ಕೊಟ್ಟು ಮುನ್ನಡೆಸಲಿ. ಪ್ರತಿಬಂಧಕವಾದ ಅಸುರಿ ಶಕ್ತಿಗಳನ್ನೆಲ್ಲ ನಿರ್ನಾಮ ಮಾಡಲಿ, ಮತ್ತು ದಾರಿಗಳಲ್ಲಿ ಹೋಗುವಾಗಲೂ ನಮ್ಮನ್ನು ರಕ್ಷಣೆ ಮಾಡಲಿ. ಎಲ್ಲ ಅರ್ಥದಲ್ಲಿಯೂ ಕೂಡ ಇದು ಹೊಂದಿಕೊಳ್ತಕ್ಕಂಥದ್ದು. ಮತ್ತು ವರಾಹ ಎಂಬುದಕ್ಕೆ ಹೇಳಿ ಆಗಿದೆ, ವರಹ ವರಂ ಆಹ ಯಸ್ಮಾತ್ ಭವತಿ, ಆ ಅಂದರೆ ಹಗಲು,
ದಿವಾ ಜ್ಞಾನ ಮುದೀರ್ಯತೆ, ಹಗಲು ಎಂಬುದಕ್ಕೆ ಜ್ಞಾನ ಅಂತ ಅರ್ಥ. ಶ್ರೇಷ್ಠ ವರಾಹ ರೂಪದಲ್ಲಿ ಬಂದರೂ ಕೂಡ ಶ್ರೇಷ್ಠವಾದ ದಿವ್ಯ ಜ್ಞಾನವನ್ನು ಕರುಣಿಸಿದ ಭೂದೇವಿಗೆ. ಆದ್ರಿಂದಾಗಿ ಭಗವಂತನನ್ನು ಏನಿದು ವರಾನ್ ನಜಹಾತಿ, ಇನ್ನೊಂದು ಅರ್ಥ ಅವನು ಹಂದಿಯೋನೇ ಎಲ್ಲ ಬರಲಿ, ವರಾನ್ ಗುಣಾನ್ ನಜಹಾತಿ ಇತಿ ವರಾಹ ಓಹ ತ್ಯಾಗಿ ಅಂತ ಅರ್ಥ ಮಾಡಿಕೊಂಡು ಸರಿ ಆಗುತ್ತೆ. ರಾಮ ಅದ್ರಿಕೂಟೆ ಶ್ವತ ವಿಪ್ರವಾಸಿ, ರಾಮದೇವರು ಅಂದ್ರೆ ಪರಶುರಾಮ ದೇವರು, ಸಲಕ್ಷ್ಮಣ ವರತಾಜನ ಮುಂದೆ ಉಂಟು, ಆದ್ರಿಂದಾಗಿ ಪರಶುರಾಮ ದೇವರು ಅಂತ ಅರ್ಥ ಮಾಡಬೇಕು. ಅವರು ನಮಗೆ ಅದ್ರಿಕೂಟದಲ್ಲಿ ಪರ್ವತದಿಂದಲೂ ಹೋಗ್ತಿರಲ್ಲ ನೀವು, ಡೈರೆ ಹೋಗ್ಲಿಕ್ಕಿದ್ದೀರಲ್ಲ, ಅದ್ರಿಕೂಟದಲ್ಲೇ ಹೋಗ್ಲಿಕ್ಕಿದ್ದೀರಿ, ಬದ್ರಿ ಯಾತ್ರೆ ಅದು ಅದ್ರಿಕೂಟದಲ್ಲೇ ಇರೋದು ನಾವು ಹೋಗುದು. ಆವಾಗ ರಾಮದೇವರು ಪರಶುರಾಮ ದೇವರು ನಮ್ಮ ರಕ್ಷಣೆ ಮಾಡಲಿ, ಯಾಕಂದ್ರೆ ಅವರು ಮಹೇಂದ್ರ ಪರ್ವತದಲ್ಲೇ ಇದ್ದಾರೆ, ಇಂದಿಗೂ ಕೂಡ ಮಹೇಂದ್ರ ಪರ್ವತದಲ್ಲೇ ಇದ್ದಾರೆ, ಆ ಶಿಖರದಲ್ಲೇ ಇದ್ದಾರೆ. ಅದರಿಂದಾಗಿ ನಾವು ಕೂಡ ಅಲ್ಲಿ ಪರ್ವತದ ವಿಶೇಷದಲ್ಲಿ ಇರ್ತಾರೆ, ಅವರು ಸನ್ನಿಹಿತರಾಗಿರ್ತಾರೆ. ಪರ್ವತದಲ್ಲಿ ಮಾರ್ಗ ತಪ್ಪಿಬಿಡುತ್ತೆ ಕೆಲವರಿಗೆಲ್ಲ ಉಂಟು, ನೀವೆಲ್ಲ ಹೇಳಿದ್ದೀರಲ್ಲ ಡೈರೆ, ಅಲ್ಲಿ ಕಲ್ಲು ಬಿತ್ತಂತೆ, ಧಪ್ಪನೆ ಕಲ್ಲಿಗೆ ಬಿತ್ತು ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಮುಂದಿರಿ, ಇಲ್ಲೇ ನಿಲ್ಲೋಣ ಅಂತ ಹೇಳಿಬಿಟ್ರಂತೆ, ಹಿಂದೊಂದು ಮುಂದೊಂದು ಅಲ್ಲೇ ನಿಂತ್ಬಿಟ್ರು. ಇದು ಯಾರು ಮಾಡಿದ್ರಿ ಅದ್ರಿಕೂಟದಲ್ಲಿ? ಈ ಪರ್ವತ ಕೂಟದಲ್ಲಿ ರಕ್ಷಣೆ ಮಾಡಿದವನು ಪರಶುರಾಮ ದೇವರೇ. ಇನ್ನೂ ಒಂದು ಹೇಳಿ ಕಾರಣ ಉಂಟು, ಪರಶುರಾಮ ದೇವರು ಪರ್ವತ ಶಿಖರದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಕಾರಣ ಉಂಟು. ಅದ್ರಿಕೂಟದಲ್ಲಿ ರಕ್ಷಣೆ ಅದು ಸುಮಾರು ಲೌಕಿಕ ದೃಷ್ಟಿಯಿಂದ ಇದೊಂದು ಸೂಚ್ಯವಾಗಿ ಬರ್ತದೆ. ಏನಾಯ್ತು ಅಂದ್ರೆ ಅವನು ದಂಡೆತ್ತಿ ಬಂದರು ಜರಾಸಂದನ ಕಡೆಯವರೆಲ್ಲ, ಬಂಡೆತ್ತಿ ಬಂದಾಗ ಪರಮಾತ್ಮ ಏನು ಮಾಡಿದ, ತನ್ನ ಅಲ್ಪ ಸೇನೆ ನಾನು ಇಲ್ಲೇ ಮಥುರಾಪಟ್ಟಣ ಇಟ್ಕೊಂಡ್ಬಿಟ್ರೆ ಆ ಜರಾಸನ ದೊಡ್ಡ ಸೇನೆಯಿಂದ ನಾಶ ಆಗತ್ತೆ. ನಾನೇನೋ ನಾಶ ತಪ್ಪಿಸ್ಕೊಳ್ಳಿಕ್ಕೆ ಸಮರ್ಥ, ನನ್ನ ಸೇನೆ ನಾಶ ಆಗಿ ನೋಡ್ಕೊಳ್ಳಿ ಸಮರ್ಥ, ಸಾಮಾನ್ಯ ಜನರಿಗೆ ಆಗುದಿಲ್ಲ. ಹಾಗಾಗಿ ದೊಡ್ಡ ಸೇನೆ ಕಟ್ಕೊಂಡು ಒಬ್ಬ ರಾಜ ಬಂದಾಗ ಈ ಶತ್ರು ರಾಜ ಬಂದ್ರೆ ಈ ಚಿಕ್ಕ ಸೇನೆ ಇದ್ದವನು ಏನ್ ಮಾಡ್ಬೇಕಂದ್ರೆ ಆ ಸೇನೆ ಸುರಕ್ಷಣೆ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟು ಬೇರೆ ರೀತಿಯಲ್ಲಿ ಯುದ್ಧ ಮಾಡ್ಬೇಕು ಅಂತ ರಾಜನೀತಿಯನ್ನ ತೋರ್ಸ್ಲಿಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ, ಓಡ್ತಾ ಇದ್ದಾನೆ. ಸೋ ಗೆದ್ದಿದ್ದಾನೆ, ಗೆದ್ದ ನೋಡ್ತಾ ಇದ್ದಾರೆ ಬಂದಾಗ, ಏನೇ ಎಲ್ಲಾದ್ರೂ ಉಂಟ ಇದು, ಓಡ್ತಾನೆ ಬಲರಾಮ ಮತ್ತೆ ಕೃಷ್ಣ ಓಡಿದ್ರು, ಓಡಿ 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 ಕೇಳ್ತಾರೆ ಮಧ್ಯ ಮಾರ್ಗದಲ್ಲಿ ಯಾರಿದ್ರು ಅಂದ್ರೆ ನೋಡಿ ಇದು ವಿಚಿತ್ರ, ಮಧ್ಯ ಮಾರ್ಗದಲ್ಲಿ ಬರ್ತಾರೆ ಪರಶುರಾಮ ದೇವರು. ಅಲ್ಲಿ ಇಲ್ಲಿ ಒಳ್ಳೆ ಒಂದು ಪರ್ವ ಅಲ್ಲ ಗುಹ್ಯವಾಗಿ ಅಂದ್ರೆ ರಕ್ಷಣೆಗೋಸ್ಕರ ಪಡೆದಿಕ್ಕೆ ಬರುವಂತ ಪರ್ವತ ಎಲ್ಲಿದ್ರಿ ಕೇಳ್ತಾನೆ. ಅಲ್ಲಿ ಮಾರ್ಗ ಕೇಳಿದಂತೆ ಆ ಪರ್ವತ ಕೇಳಿದಂತೆ, ಅಂದ್ರೆ ನಮಗೆ ಅಡಿಗೆ ಕುತ್ಕೊಳ್ಳಿಕ್ಕೆ ಸಂರಕ್ಷಣೆ ಸುರಕ್ಷಿತವಾದಂತಹ, ಯಾಕೆಂದ್ರೆ ಗಿರಿದುರ್ಗ ಯಾವುದು ಅದು ಲೋಕದೃಷ್ಟಿಯಿಂದ ಪರಮಾತ್ಮ ಕೇಳ್ತಾನೆ. ಆವಾಗ ಗಿರಿದುರ್ಗ ಯಾವುದು ಎಲ್ಲಿದೆ ಎಂತ ಸಮಾಚಾರ, ಈ ಮಾರ್ಗದಲ್ಲಿ ಹೋಗಿ ಎಲ್ಲಿ ಸಿಗತ್ತೆ, ಯಾವ ಪರ್ವತ ಗೋಮಂತ ಪರ್ವತ ಇದೆ ಅಂತ ಹೇಳಿದಂತೆ. ಅದ್ರಿಕೂಟದ ಇಲ್ಲಿ ಅದ್ರಿಕೂಟದ ಬಗ್ಗೆ ಮಾಹಿತಿ ಕೊಟ್ಟು ಗೋಪ್ಯವಾಗಿ ಉಳಿಲಿಕ್ಕೆ ನಿಮಗೆ ಅದೇ ಸಾರ ಅಂತ ಹೇಳಿದೆ ಪರ್ವತ. ಹಾಗಾಗಿ ನಮಗೂ ಕೂಡ ಅದು ಗೋಪ್ಯ ಸ್ಥಾನ, ಅಲ್ಲಿ ನೀವು ಉಳಿತೀರಂತ. ಹಾಗಾದ್ರೆ ಅದ್ರಿಕೂಟದ ಪರಮಾತ್ಮನಿಗೆಲ್ಲ ಗೊತ್ತುಂಟು, ಕೃಷ್ಣನಿಗೆ ಗೊತ್ತುಂಟು, ಹೇಳುವನಿಗೆ ಗೊತ್ತು, ಎಲ್ಲ ಗೊತ್ತು, ನಾಟಕ ಇದು. ಅಂದ್ರೆ ನಮಗೆ ಒಂದು ಶಿಕ್ಷಣ ಅಂದ್ರೆ ಪರಶುರಾಮ ದೇವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ, ಶತ್ರುಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ಒಂದು ಮಾರ್ಗದರ್ಶನ ಕೊಡ್ತಾರೆ. ಹಾಗೆ ಅಲ್ಲಿ ಆ ಪರ್ವತ ಗೋಮಂತ ಶಿಖರವನ್ನೇ ತೋರಿಸಿ ಅಲ್ಲಿ ಸುರಕ್ಷಣೆ ಆಗತ್ತೆ ಅಂತ ಹೇಳಿದ್ರು. ಹಾಗಾಗಿ ಏನರ್ಥ ಆಯ್ತು, ನಾವು ಕೂಡ ಪರ್ವತ ಶಿಖರದಲ್ಲಿ ಓಡಾಡುವಾಗ ನಮಗೆ ಒಂದು ಮಾರ್ಗದರ್ಶನ ಆಗಲಿ ರಕ್ಷಣೆ ಆಗಲಿ ಸಿಗಬೇಕಾದ್ರೆ ಪರ್ವತ ಶಿಖರದಲ್ಲೇ ಇರತಕ್ಕಂತಹ ಮಹೇಂದ್ರಗಿರಿಯಲ್ಲಿ ಇರತಕ್ಕಂತಹ ಆ ಪರಶುರಾಮ ದೇವರನ್ನೇ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಅರ್ಥ ಆಯ್ತು. ಹಾ ವಿಪ್ರವಾಸ, ಪ್ರವಾಸದಲ್ಲಿ ಇರುವಾಗ ಅವರು ಪ್ರವಾಸದಲ್ಲಿ ಇದ್ರಲ್ರಿ ನಮ್ಮ ಯಾರು ಯಾದವಾರ್ಯರ, ಅವರೇನು ಪ್ರವಾಸ ಹೇಳೋದು, ಪ್ರವಾಸ ಎಂತ ತಾನೆ ಅದು ಪ್ರಯಾಣ ಪ್ರವಾಸ. ಪ್ರವಾಸದಲ್ಲಿದ್ದಾಗ ಏನಾಯ್ತ್ರಿ, ಕಳ್ಳರು ಬಂದ್ರು, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಉಭಯೋ ಪಾರ್ಶ್ವಯೋರಾಸ್ತ ಸಸವರು ರಾಮಲಕ್ಷ್ಮಣ ಅಂತ ಹೇಳಿದ್ರು. ಕಳ್ಳರಿಗೆಲ್ಲರ ಅಲ್ಲಿ ನರಸಿಂಹ ಎತ್ತಕಡೆ ಇಲ್ಲಿ ಪಕ್ಕದಲ್ಲಿ ಆಚೆ ಒಬ್ಬ ಬಿಲ್ಬಾನ ರಾಜಕುಮಾರರಾಗಿ ತೋರಿಸ್ತಾ ಇದ್ದಾರೆ, ಹೆದರಿದ್ರು ಅವರು, ಓಡಿ ಹೋಗಿಬಿಟ್ರು. ಹಾಗಾಗಿ ಸಲಕ್ಷ್ಮಣ ಭರತಾಗ್ರಜ ಮಾಂ ಪ್ರವಾಸೇ ವಿಪ್ರವಾಸೇ ರಕ್ಷತು. ಅದು ಮತ್ತೆ ಮೊನ್ನೆ ಒಂದು ಹೇಳಿದ್ದೇನೆ, ಒಳ್ಳೆ ಬ್ರಾಹ್ಮಣರು ಅವರು ಸೇವೆ ಮಾಡಲೇಬೇಕು, ಆದ್ರೆ ಹೆಚ್ಚು ಕಡಿಮೆ ಆದ್ರೆ ಸುಟ್ಟೇ ಬಿಡ್ತಾರೆ ಬೆಂಕಿ ಅಂತೆ, ದುರ್ಧರ್ಷ ಅವರು. ಅವರು ಹೆಚ್ಚು ಕಡಿಮೆ ಆದ್ರೆ ಬೆಂಕಿ ಹತ್ರ ಇರೋದೊಂದು ಎಷ್ಟು ಉಪಯೋಗ ಉಂಟು, ಅಷ್ಟು ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಸುಟ್ಟೇ ಬಿಡ್ತದೆ. ಹಾಗೆ ಬ್ರಾಹ್ಮಣರು ಸೇವೆ ಮಾಡಬೇಕು, ಬ್ರಾಹ್ಮಣರ ಹತ್ರ ವಾಸ ಮಾಡಬೇಕು ಜ್ಞಾನಿಗಳ ಹತ್ರ, ಹೆಚ್ಚು ಕಡಿಮೆ ಆದ್ರೆ ಶಾಪ ತಗೊಳ್ಬೇಕಾಗತ್ತೆ. ಆ ಶಾಪ ಬರಬಾರ್ದು, ಅನುಗ್ರಹ ಮಾತ್ರ ಆಗ್ಬೇಕು, ಬ್ರಾಹ್ಮಣರ ಹತ್ರ ವಾಸ ಎಂಬುದು ಅನಿವಾರ್ಯ. ಹೆಚ್ಚು ಕಡಿಮೆ ಆದ್ರೆ ಶಾಪ ಬರುತ್ತೆ, ಅನುಗ್ರಹ ಆಗೋಲ್ಲ. ಏನ್ ಮಾಡ್ಬೇಕು ಅದಕ್ಕ, ಬ್ರಾಹ್ಮಣರ ಹತ್ರ ಸೇವೆಗೋಸ್ಕರ ವಾಸ ಮಾಡುವಾಗ ಅವರಿಂದ ನಿಮಗೆ ಶಾಪ ಕೀಪ ಬರಬಾರ್ದು, ಅವ್ರು ನೀವು ಚೆನ್ನಾಗಿ ಸಂತೃಪ್ತಿ ಪಡಬೇಕಾದ್ರೆ ಅಂತ ಒಬ್ಬ ದುರ್ವಾಸ ಎಂಬ ಬ್ರಾಹ್ಮಣನು ಚೆನ್ನಾಗಿ ಶಾಂತಗೊಳಿಸಿರ್ತಕ್ಕಂತಹ ಆ ಭರತಾದ್ಯರಾಜನಾಗಿರ್ತಕ್ಕಂಥ ರಾಮದೇವರನ್ನೇ ನೆನೆ, ಅವನೇ ರಕ್ಷಣೆ ಮಾಡಿದ್ರು. ಆ ದುರ್ವಾಸರು ಬಂದ್ರಲ್ರಿ, ಸಿದ್ಧಂ ನ ಸಾಧ್ಯಂ, ಏ ನನಗೆ ಊಟ ಹಾಕ್ಬೇಕು, ಭಿಕ್ಷೆ ಹಾಕ್ಬೇಕು, ಮೊನ್ನೆ ಹೇಳಿದ್ದೇನೆ ಇದನ್ನ, ಮತ್ತನ ಇದನ್ನು ಅನುವಾದ ಮಾಡ್ತೇನೆ ಅಷ್ಟೇ. ಬ್ರಾಹ್ಮಣ ಬಂದ, ಏ ನನಗೆ ನಾನು ಹೇಳಿದ ಭಿಕ್ಷೆ ಯಾರೂ ಹಾಕೋದಿಲ್ಲ, ಯಾರ ಸಾಧ್ಯವೇ ಇಲ್ಲ, ಯಾಕೆ ತಯಾರು ಮಾಡಿದ ಭಿಕ್ಷೆ ನನಗಾಗೋಲ್ಲ,
ನೀವು ಎಷ್ಟೊತ್ತರಿಗೆ ತಯಾರು ಮಾಡಿದ್ದೀರ ಅದಾಗೋಲ್ಲ, ನಾನು ಹೇಳಿದ್ದಂತರ ಸಿದ್ಧಪಡಿಸಿದ್ದು ಆಗೋದಿಲ್ಲ ಅಂತದ್ದು ಹಾಕ್ಬೇಕು ಅಂತ ಹೇಳಿದ್ರು. ಯಾರು ಹಾಕ್ತಾರೆ ಇದನ್ನು? ಲಕ್ಷ್ಮಣ್ ಬಿಟ್ಟಿದ್ದಾರಲ್ಲಿ ದಾರದಲ್ಲಿ ಯಾರು ಬರಬೇಡ ಅಂತ. ಆದ್ರೆ ಈ ಬ್ರಾಹ್ಮಣ ಬಂದ, ಇವನು ದುರ್ವಾಸರು ಬಿಡ್ಲಿಲ್ಲ ಅಂದ್ರೆ ಓ ರಾಮನಿಗೆ ನಾನು ಕೇಳಿದ್ದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅದಕ್ಕೆ ನನಗೆ ಭೇಟಿಯೇ ಕೊಡ್ಲಿಲ್ಲ ಅಂತ ಮತ್ತಪ್ಪ ಪ್ರಚಾರ ಮಾಡ್ತಾರೆ. ರಾಮದೇವರ ಅನ್ನು ಹೊಂದಿ ಇವನ ಪ್ರತಿಜ್ಞೆ ಭಂಗ ಆಗಲಿ ಎಂಬ ದೃಷ್ಟಿಯಿಂದಲೇನೆ ಪರಮಾತ್ಮ ಏನು ಮಾಡಿ ಆ ರಾಮದೇವರಿಗೆ ಅಪ ಯಶಸ್ಸು ಬರಬಾರ್ದು. ಲಕ್ಷ್ಮಣ ದೇವರು ನನಗೆ ನನ್ನನ್ನು ಕೊಲ್ತೇನೆ, ಯಾರಾದರೂ ಒಳಗೆ ಬಿಟ್ಟರೆ ನಾನು ಕೊಲ್ತೇನೆ ಅಂತ ಹಿಡಿದ್ರೂ ಚಿಂತೆ ಇಲ್ಲ. ರಾಮದೇವರಿಗೆ ಅಪ ಯಶಸ್ಸು ಬರಬಾರ್ದು ಭಕ್ತಿಯಿಂದ ಏನು ಮಾಡಿದ? ಬಿಟ್ಬಿಟ್ಟ.